Guru Vishnu, Guru Devo Maheshwara, Guru Sakshat Param Brahma Tasmai Shri Gurave Namaha, Shruti Smriti Purana Nam Alayam Karunalayam, Namami Bhagavat Pada Shankaram Loka Shankaram, Shankaram Shankaracharya Keshavam Vadarayanam, Sutra Bhashyakata Vande Bhagavantau Punah Punah, Namami Gaura Padancha Shankaram Sri Suleshwaram, Swami Nam Satchidanandendra Saraswati Jnanarupini. ಇದು ಪುರುಷಾರ್ಥ ಹೇಗೆ ಆಗುತ್ತದೆ? ಈ ಅನುಭವ ಬ್ರಹ್ಮಾತ್ಮ ಅನುಭವ ರೂಪ ಜ್ಞಾನವನ್ನು ಪುರುಷಾರ್ಥ ಎಂದು ಹೇಳಿದ್ದೀವಿ. ಪುರುಷಾರ್ಥ ಅಂದರೆ ಮನುಷ್ಯನಿಗೆ ಬೇಕಾಗಿದ್ದು, ಮನುಷ್ಯನು ಇಷ್ಟಪಡುತ್ತಿದ್ದು, ಮನುಷ್ಯನು ಇಚ್ಛಿಸುತ್ತಿದ್ದು. ಇಚ್ಛೆಗಳು ನಮಗೆ ಅನೇಕ ಇವೆ, ಆದರೆ ಕೆಲವು ಇಚ್ಛೆಗಳು ತಾತ್ಕಾಲಿಕ ಇಚ್ಛೆಗಳು, ಆಸೆಗಳು ಕೆಲವು ತಾತ್ಕಾಲಿಕವಾಗಿವೆ. ಕೆಲವು ಹೇಗಿವೆ ಅಂದರೆ, ಎರಡು ಬಗೆ ಇಚ್ಛೆಗಳನ್ನು ಹೇಳಿದ್ದೆ. ಕೆಲವು ತಾತ್ಕಾಲಿಕ ಇಚ್ಛೆಗಳು ಅಂದರೆ ಆಯಾ ಕಾಲದಲ್ಲಿ ಆಯಾ ದೇಶದಲ್ಲಿ ಹುಟ್ಟುತ್ತವೆ, ಇನ್ನೊಂದು ದೇಶ ಕಾಲಕ್ಕೆ ಬಿಟ್ಟು ಹೋಗುತ್ತವೆ. ಆಯಾ ವಯಸ್ಸಿನಲ್ಲಿರುತ್ತವೆ, ಇನ್ನೊಂದು ವಯಸ್ಸಿಗೆ ಹೋಗುತ್ತವೆ. ಕೆಲವು ಇಚ್ಛೆಗಳು ಪೂರೈಸಿದ್ದರೂ ಮನುಷ್ಯನಿಗೆ ಪೂರ್ತಿ ಆಗಲ್ಲ, ಮತ್ತೆ ಬೇಕು. ಅಂದರೆ ಆ ಇಚ್ಛೆ ಪೂರೈಸಿದ್ದರೂ ಸ್ವಲ್ಪ ಹೊತ್ತಿರುತ್ತದೆ, ಮತ್ತೆ ಬೇಕೆನಿಸುತ್ತದೆ. ಹಸಿವು ಇಂಗುತ್ತದೆ, ಮತ್ತೆ ಬೇಕೆನಿಸುತ್ತದೆ. ಮತ್ತೆ ಇಂಗುತ್ತದೆ, ಮತ್ತೆ ಬೇಕು. ಅಂದರೆ ಲೌಕಿಕ ಸುಖ ಭೋಗಗಳನ್ನು ಅನುಭವಿಸಿದ್ದಾಗ ಸ್ವಲ್ಪ ಹೊತ್ತಿಗೂ ಮನಸ್ಸಿಗೆ ಸಮಾಧಾನ ಅನಿಸುತ್ತದೆ, ಮತ್ತೆ ಬೇಕೆನಿಸುತ್ತದೆ, ಕೆಲವು ದಿವಸ ನಂತರ ಅಥವಾ ಕೆಲವು ಸ್ವಲ್ಪ ಸಮಯ ನಂತರ. ಇದರಿಂದ ಏನಾಗ್ತಾ ಇದೆ, ಯಾವ ವಸ್ತುವನ್ನು ಬಳಸಿ ಅನುಭವಿಸಿದ್ದಾಗ ಆವಾಗ ಆಸೆ ಹೋಯಿತು ಅನಿಸುತ್ತಾ ಇದೆಯೋ, ನಿಜವಾಗಿ ಹೋಗುತ್ತಾ ಇಲ್ಲ, ಏನೋ ತಾತ್ಕಾಲಿಕವಾಗಿ ಅಡಗುತ್ತಾ ಇದೆ, ಮತ್ತೆ ಬರ್ತಾ ಇದೆ. ಅಂದರೆ ಅದರಿಂದ ನಿಜವಾಗಿ ಆಸೆ ಪೂರೈಸಲಿಲ್ಲ, ಆಸೆ ಪೂರ್ತಿ ಹೋಗಲಿಲ್ಲ, ಈಡೇರಲಿಲ್ಲ. ಹೇಗೆ ಒಂದು ರೋಗ ಬಂದಿದೆ, ಉದಾಹರಣೆ ಹೇಳ್ತೇವೆ. ಅದಕ್ಕೆ ಯಾವುದೋ ಔಷಧಿ, ಅವರಷ್ಟು ದೊಡ್ಡ ಡಾಕ್ಟರ್ ಅಲ್ಲ, ಅಷ್ಟು ಚೆನ್ನಾಗಿ ಗೊತ್ತಿರುವವನಲ್ಲ, ಯಾರೋ ಕೇಳಿದ್ದು ನೋಡಿಕೊಂಡದ ಔಷಧಿ ಹಾಕ್ಕೊಂಡ್ರೆ ಎರಡು ದಿವಸ ಅಥವಾ ಒಂದು ದಿವಸ ನಿಂತು ಹೋಯಿತು. ಏನೋ ಅವರಿಗೆ ತುರ್ಕೇನೋ ಏನೋ ಆಯಿತು, ಒಂದು ದಿವಸ ಚೆನ್ನಾಗಿದೆ, ಮತ್ತೆ 24 ಗಂಟೆ ನಂತರ ಮತ್ತೆ ಬರುತ್ತೆ. ಅವಾಗೇನು ಹೇಳ್ತೀವಿ, ಈ ಔಷಧಿ ಮೇಲಿನ ಸಿಂಪ್ಟಮನ್ನು ಸಪ್ರೆಸ್ ಮಾಡುತ್ತಾ ಇದೆ. ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನೋಡಿ, ರೋಗ ಲಕ್ಷಣಗಳನ್ನು ಅಡಗಿಸ್ತಾ ಇದೆ ಹೊರತು ಮೂಲ ಕಾರಣದಿಂದ ಕಿತ್ತು ಹಾಕ್ತಾ ಇಲ್ಲ. ಹಾಗೆಯೇ ನಾವು ವಿಷಯ ಭೋಗಗಳು, ಮಮಕಾರ ಸುಖ, ಇಹಲೋಕ ಸುಖ, ಪರಲೋಕ ಸುಖ, ಕೀರ್ತಿ ಸಂಪದ ಭೋಗಗಳು ಇದೆಲ್ಲ ಪಡ್ಕೊಂಡರೆ ನಿಜವಾದ ನಮ್ಮಲ್ಲಿರುವ ಆಸೆ ಪೂರೈಸುತ್ತಾ ಇಲ್ಲ, ತಾತ್ಕಾಲಿಕವಾಗಿ ನಿಂತು ಹೋಗ್ತಾ ಇದೆ, ಮತ್ತೆ ಬರುತ್ತಾ ಇದೆ. ಅಂದರೆ ಅರ್ಥವೇನು, ಇವು ಯಾವಗಳಿಂದ ಪುರುಷಾರ್ಥ ಪೂರೈಸುತ್ತಾ ಇಲ್ಲ. ಪುರುಷಾರ್ಥ ಅಂದರೆ ಮನುಷ್ಯನ ನಿಜವಾದ ಆಸೆ, ಒಳಗಿನ ಒಳಹೊಕ್ಕು ಇರುವಂಥ ಆಸೆ, ಎಲ್ಲರಲ್ಲಿ ಇರುವಂಥ ಆಸೆ, ಸಹಜವಾದ ಆಸೆ. ಕೆಲವು ಆಸೆಗಳು ಅವರನ್ನು ನೋಡಿ ಇವರನ್ನು ನೋಡಿ ದೇಶಕಾಲದಲ್ಲಿ ಬಂದಿರುವ ಆಸೆಗಳಿರುತ್ತೆ. ಇದು ಆಸೆ ಜೀವ ಮಾತ್ರದಲ್ಲಿದೆ, ಜೀವನಿಗೆ ಯಾರು ಹೇಳಿಕೊಟ್ಟಿರುವ ಆಸೆ ಅಲ್ಲ. ನನಗೆ ಸುಖ ಬೇಕು, ನಾನು ಸಾಯಬಾರದು, ನಾನು ಪರಿಪೂರ್ಣವಾಗಿ ಆನಂದ ಸ್ವರೂಪನಾಗಬೇಕು ಎಂಬ ಆಸೆ ಯಾರು ಹೇಳಿಕೊಟ್ಟಿದ್ದಲ್ಲ, ಇನ್ನೊಬ್ಬರನ್ನು ನೋಡಿ ನೋಡಿ ಕಲಿತುಕೊಂಡಿದ್ದಲ್ಲ, ಇದು ಸಹಜವಾಗಿದೆ. ಈ ಆಸೆ ಎಂಥದ್ದು ಅಂದರೆ ಪೂರೈಸಲೇಬೇಕು, ಇನ್ನೊಂದು ದಾರಿ ಇಲ್ಲ. ಯಾಕಂದರೆ ಪರಿಪೂರ್ಣ ಆನಂದ ಬೇಕು, ದುಃಖವನ್ನು ತಡ್ಕೊಳ್ಳೋಕ್ಕಾಗಲ್ಲ ಎಂಬುದು ನಿಜವಾಗಿ ಅವಶ್ಯವಾಗಿ ಖಂಡಿತವಾಗಿ ಪೂರೈಸತಕ್ಕ ಆಸೆ, ಬೇರೆ ದಾರಿ ಇಲ್ಲ. ಮನುಷ್ಯ ತುಂಬ, ಉದಾಹರಣೆಗೆ ನೋಡಿ, ದುಃಖ ಹೋಗುವುದಕ್ಕೆ ತುಂಬ ಪ್ರಯತ್ನ ಮಾಡಿದ, ಸುಖ ಪಡ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ, ಆದರೂ ದುಃಖ ಹೋಗಲಿಲ್ಲ, ಸುಖ ಬಂದಿಲ್ಲ. ಕೆಲವು ದಿವಸ ನಂತರ ತುಂಬ ಪ್ರಯತ್ನ ಮಾಡಿದೆ, ಆಗುತ್ತಾ ಇಲ್ಲ, ಬಿಡು ದುಃಖನೇ ಇರಲಿ ಎಂದು ಯಾರಾದರೂ ಹೇಳ್ತಾರೆ? ಅಂದರೆ ಇದು ಚಾಯ್ಸ್ಲೆಸ್, ಇದನ್ನು ಪೂರೈಸಲೇಬೇಕು, ಇನ್ನೊಂದು ಗತಿ ಇಲ್ಲವೇ ಇಲ್ಲ, ಅಷ್ಟೇ, ಗತ್ಯಂತರವಿಲ್ಲ. ಏನು ಹೇಳ್ತಾರೆ, ಅಗತ್ಯ ಹೇಳ್ತಾರೆ, ಅಗತ್ಯ, ಗತ್ಯಂತರವಿಲ್ಲ, ಇದು ಅವಶ್ಯವಾಗಿ ಮಾಡತಕ್ಕ. ಆದ್ದರಿಂದ ಇದನ್ನು ನಿಜವಾದ ಆಸೆ ಹೇಳ್ತೀವಿ. ಪುರುಷಾರ್ಥ ಅಂದರೆ ಜೀವನಿಗೆ ನಿಜವಾಗಿರುವ ಆಸೆ. ಮಿಕ್ಕ ಆಸೆಗಳು ಪೂರೈಸಿದ್ದರೂ ಇಲ್ಲಬಹುದು, ಕೆಲವು ದಿವಸ ಮರೆತು ಹೋಗಬಹುದು. ಯಾವುದೋ ಒಂದು ಮನೆ ಬೇಕೋ, ಯಾವುದೋ ಒಂದು ಬೇಕನ್ಕೊಂಡ,
ಕೆಲವು ದಿವಸ ಪ್ರಯತ್ನ ಮಾಡ್ತಾನೆ, ಪರವಾಗಿಲ್ಲ ಈ ಮನೆ ಇದೆ ನಡೆಯಲ್ಲ ಹೀಗೆ ನಡೆಯುತ್ತದೆ ಅಂತ ಮರ್ತು ಬಿಡ್ತಾನೆ. ಈ ಆಸೆಗಳಂದರೆ ಕೆಲವು ಆಸೆಗಳು ವಸ್ತುಗಳು ಸಿಗದಿದ್ದರೂ ಇನ್ನೊಂದಿನಿಂದ ಸುತ್ತಲು ಪಡ್ಕೊಳ್ತಾನೆ ಅಲ್ಲವೇ. ಒಬ್ಬರು ಯಾರೋ ನೆಂಟರು, ಅತ್ಯಂತ ಹತ್ತಿರ ಜನರು ಸತ್ತು ಹೋದರು, ಏನು ಮಾಡ್ತಾನೆ? ಕೆಲವು ದಿವಸ ಅಳುತ್ತಾನೆ ಅಳುತ್ತಾನೆ, ನಂತರ ಮರೆತು ಹೋಗ್ತಾನೆ. ಬೇರೆ ಕೆಲಸದಲ್ಲಿ ಜನರು ಹೇಳ್ತಾರೆ, ಬೇರೆ ಉದ್ಯೋಗ ತಗೋ, ಬೇರೆ ಮಕ್ಕಳಿದ್ದಾರೆ, ಇನ್ನೊಬ್ಬರ ಜೊತೆಗೆ ನೆಂಟರ ಜೊತೆಗೆ ಇರು, ಅವರ ಜೊತೆಗೆ ಇರು. ಅವರ ಮೇಲೆ ಇರುವಂಥ ಪ್ರೇಮ ಎಲ್ಲ ಇವರ ಮೇಲೆ ಬದಲಾಯಿಸಿಕೊಂಡರೆ ಆ ಮಿಸ್ಸಿಂಗ್ ಹೋಗುತ್ತದೆ ಅಲ್ಲ. ಅಂದರೆ ನಿಮ್ಗೆ ಆಲ್ಟರ್ನೇಟಿವ್ ಇದೆ, ಬಟ್ ನನಗೆ ಪರಿಪೂರ್ಣ ಸುಖ ಬೇಕು, ಸರ್ವ ದುಃಖರಹಿತನಾಗಬೇಕು, ನನಗೆ ಯಾವಾಗ ಮರಣ ಇರಬಾರದು, ಇದಕ್ಕೆ ಆಲ್ಟರ್ನೇಟಿವ್ ಇದೆಯಾ? ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಯಾವುದಕ್ಕೆ ಆಲ್ಟರ್ನೇಟಿವ್ ಇಲ್ಲವೋ, ಅದು ನಿಜವಾಗಿ ಬೇಕೇ ಬೇಕೋ, ಅದು ನಿಜವಾದ ಪುರುಷಾರ್ಥ. ಅದಕ್ಕಾಗಿ ಈ ಬ್ರಹ್ಮಾತ್ಮ ಅನುಭವನೇ ಅನುಭವವೇ ನಿಜವಾದ ಪುರುಷಾರ್ಥ. ಇದು ಪಡ್ಕೊಂಡರೆ ಮನುಷ್ಯನಿಗೆ ನಿಜವಾದ ಪರಿಪೂರ್ಣತೆ. ಇದಿಲ್ಲದಿದ್ದರೆ ಮಿಕ್ಕದು ಯಾವುದೇ ಮಾಡು ಕೊರತೆ ಹಾಗೆ ಇದ್ದು ಬಿಡ್ತದೆ, ಇದ್ದೇ ಬಿಡ್ತದೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಇದೇ ಮೋಕ್ಷವೇ ನಿಜವಾದ ಪುರುಷಾರ್ಥ. ಬ್ರಹ್ಮಾತ್ಮ ಅನುಭವ ಜ್ಞಾನವೇ ನಿಜವಾದ ಪುರುಷಾರ್ಥ. ಇದು ನಿಜವಾದ ಪುರುಷಾರ್ಥ ಏಕೆ ಆಗುತ್ತದೆ? ಅದೇ ಹೇಳ್ತಾ ಇದ್ದಾನೆ, ಪುರುಷಾರ್ಥತ್ವಂ ಚ ಅಸ್ಯ. ಏಕೆಂದರೆ ಸಂಸಾರವನ್ನು ಸಮೂಲವಾಗಿ ತೆಗೆದು ಬಿಡುತ್ತದೆ. ಮಿಕ್ಕ ಸುಖಭೋಗಗಳಿವೆ, ಕೀರ್ತಿ ಇದೆ, ಸಂಪದ ಇದೆ, ಪರಲೋಕ ಸುಖ ಇದೆ, ಇವುಗಳೆಲ್ಲ ಏನು ಮಾಡುತ್ತವೆ ಅಂದರೆ ತಾತ್ಕಾಲಿಕವಾಗಿ ದುಃಖವನ್ನು ಮರೆತು ಹೋಗುವ ಹಾಗೆ ಮಾಡ್ತವೆ. ಏನು ನೋವಿದ್ದರೆ ಅವರೇನು ಹೇಳ್ತಾರೆ, ಪೇನ್ ಕಿಲ್ಲರ್ ಕೊಟ್ಟರೆ ಪೇನ್ ತೆಗೆಯುವುದು, ಸಿಂಪ್ಟಮ್ ಅಡಗಿಸ್ತದೆ. ಕೆಲವೊಮ್ಮೆ ಏನು ಮಾಡ್ತಾರೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಮಾಡ್ತಾರೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ನಿಂದ ಏನಾಗ್ತದೆ, ಪೇನ್ ಹೋಗಲ್ಲ, ಪೇನ್ ಹಾಗೇ ಇರುತ್ತದೆ, ನಿಮಗೆ ಗೊತ್ತಾಗಲ್ಲ. ಅನಸ್ಥೀಸಿಯಾ ಕೊಟ್ಟ ಹಾಗೆ, ಅನಸ್ಥೀಸಿಯಾ ಕೊಟ್ಟರೆ ದುಃಖ ಹೋಯ್ತಾ? ದುಃಖ ನಿಮಗೆ ಗೊತ್ತಾಗಲ್ಲ, ಅಲ್ಲಿ ಮಾತ್ರ ಹಾಗೆ ಇರುತ್ತೆ. ಹಾಗೆ ಕೆಲವು ಸುಖಗಳು ಅನಸ್ಥೀಸಿಯಾ ಆಗಿವೆ. ಅನಸ್ಥೀಸಿಯಾ ಅಂದರೆ ಆ ದುಃಖವು ನಿಮಗೆ ಗೊತ್ತಾಗದಂತೆ. ಏನೋ ದುಃಖ ಹೆಚ್ಚಿದ್ದರೆ ಕುಡಿಯುತ್ತಾರೆ ನೋಡಿ, ಕೆಲವು ಸಾರಾಯಿ ಕುಡಿದ್ರೆ ಏನಾಗ್ತದೆ, ಅವರಿಗೆ ಸಾಲ ಇದೆ, ದೊಡ್ಡ ಸಾಲ ತಗೊಂಡ, ಜನರು ಬಂದು ಪೀಡಿಸ್ತಾ ಇದ್ದಾರೆ, ಮನೆಯ ಜನರು ಹೇಳ್ತಾ ಇದ್ದಾರೆ, ನೋನು ಇಷ್ಟಿಷ್ಟು ದೊಡ್ಡ ಸಾಲ ಮಾಡಿಬಿಟ್ಟಿದ್ದೀ ಏಕೆ, ಇದೆಲ್ಲ ನೋಡು ಜನರು ಮಾಡ್ತಾರೆ, ಏನೋ ಮಾಡು, ಏನೋ ಇರುವ ಪ್ರಾಪರ್ಟಿ ಸೇಲ್ ಮಾಡು, ಎನ್ನೆಂದು ಮಾಡು, ಏನೋ ಅದು ಸಾಲ ತೀರಿಸು, ಅವ್ರು ಬಂದು ನಮ್ಮನ್ನು ಹಿಂಸಿಸ್ತಾ ಇದ್ದಾರೆ. ಇವರೇನು ಹೇಳ್ತಾನೆ ಗೊತ್ತಾ, ಏನೋ ಮಾಡಿದ ಏನಾಗಲಿಲ್ಲ, ಹೋಗಿ ಒಂದು ದಿನ ಕುಡಿದು ಬಂದ, ನಿಶ್ಚಿಂತವಾಗಿ ಹಾಡು ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಬಂದ. ಏನಪ್ಪ ಅಂದರೆ ಬಗೆಹರಿಯಿತು ಪ್ರಾಬ್ಲಮ್, ಚಿಂತನೆ ಇಲ್ಲ, ಕುಡಿಯುತ್ತಾ ಇದ್ದಾನೆ, ಕುಡಿದು ಆನಂದವಾಗಿ ಬಂದು ಊಟ ಮಾಡಿಕೊಂಡು ಮಲ್ಕೊಂಡ. ಏಕೆ ಇದು ಪರಿಹಾರವಾ? ಅಂದರೆ ದುಃಖವನ್ನು ತಾತ್ಕಾಲಿಕವಾಗಿ ಮರೆತು ಹೋಗುವುದು, ಅಟೆನ್ಷನ್ ಬೇರೆ ಕಡೆ ಇರುವುದು. ಅಂದರೆ ಅರ್ಥವೇನು, ಡೋಂಟ್ ಥಿಂಕ್ ಅಫ್ ಇಟ್, ಫರ್ಗೆಟ್ ಇಟ್, ಬೇರೆ ಕಡೆ ಅಟೆನ್ಷನ್ ಇದ್ದು ಇದರಲ್ಲಿ ಮುಳುಗಿರುವುದು. ಕೀಪ್ ಯುವರ್ ಸೆಲ್ಫ್ ಬ್ಯುಸಿ ಸೊ ದಟ್ ದುಃಖವಿದೆ ಎಂದು ಗೊತ್ತಾಗಲ್ಲ, ಸಂಸಾರ ಇದೆ ಎಂದೇ ಗೊತ್ತಾಗಲ್ಲ. ದಟ್ಸ್ ವೈ ನಮ್ಮ ನೆಹರು ಏನು ಹೇಳ್ದನು ಗೊತ್ತಾ, ನಮ್ಮ ಕಮ್ಯುನಿಸ್ಟ್ಗಳೆಲ್ಲರ ಹೇಳ್ದು, ಜನರಿಗೆ ಕೀಪ್ ದಮ್ ಬ್ಯುಸಿ, ತುಂಬ ಕೆಲಸ ಮಾಡಿಸು ಜನರಿಗೆ. ಬೆಳೆದೆ ಅಮೆರಿಕಾದಲ್ಲಿ ಮಾಡ್ತಾರೆ ನೋಡಿ, ಬೆಳಗ್ಗೆ ಎದ್ದು 7 ಗಂಟೆಗೆ ಆಫೀಸ್ಗೆ ಹೋದರೆ ರಾತ್ರಿ 7:00 to 8:00 ಬರ್ತಾರೆ. ಇತ್ತೀಚೆಗೆ ನಾನು ಯಾರೋ ಮಾತಾಡ್ತಾ ಇದ್ದೀನಿ ಟ್ಯಾಕ್ಸಿಯಲ್ಲಿ, ಅವರು ಬೆಳಗ್ಗೆ 7:00 ಬಂದರೆ ರಾತ್ರಿ 10:00 ಹೋಗ್ತಾನಂತೆ, 11:00 ಮನೆಗೆ ಹೋಗ್ತಾನಂತೆ. ಇದೇನಪ್ಪ ಅಂದರೆ ಇಷ್ಟೇ, ಬೆಳಗ್ಗೆ ಬಂದುಬಿಟ್ಟರೆ ರಾತ್ರಿ 10:00 ಟೈಮೇ ಇಲ್ಲ. ಹೀಗೆ ಮಾಡಿದರೆ ಏನಾಗ್ತದೆ, ಈ ದೇವರೇನು, ಭಗವಂತ ಏನು, ಪುಣ್ಯ ಪಾಪ ಏನು, ನಾವು ಏಕೆ ಬದುಕಿದ್ದೇವೆ, ಜೀವನಕ್ಕೆ ಗುರಿ ಏನು, ಇದು ಯೋಚನೆ ಮಾಡೋಕ್ಕೆ ಟೈಮೇ ಇಲ್ಲ. ಪರಿಹಾರವಾಯ್ತಲ್ಲ, ಜನರಿಗೆ ಪುಣ್ಯ ಪಾಪವೇನು, ಭಗವಂತ ಏನು, ಜಗತ್ತೇನು, ಸೃಷ್ಟಿ ಯಾರು ಮಾಡಿದ್ದಾರೆ, ಈ ಸೃಷ್ಟಿ ತತ್ವ ಏನು ಅಂದರೆ, ಇದೆಲ್ಲ ಏಕಪ್ಪ, ಇದಕ್ಕೆ ಪರಿಹಾರವಿಲ್ಲ, ಯಾರು ಸಿಕ್ಕುವುದೂ ಇಲ್ಲ. ಇನ್ನೊಂದು, ಈ ಮತಗಳ ಮೂಲಕ, ಈ ಧರ್ಮದಿಂದ ಮೂಲಕನೇ ಇಸ್ಲಾಮು ಕ್ರೈಸ್ತು ಎಲ್ಲ ಗಲಾಟೆಗಳಾಗ್ತಾ ಇದೆ. ಜನರಿಗೆ ಮತದಿಂದ ಬಿಡಿಸಬೇಕಂದರೆ ಅವ್ರೇನು ಹೇಳ್ತಾರೆ ಗಣ್ಯರು, ಈ ರಿಲಿಜನ್ ಹೆಸರಿನಲ್ಲಿ ಜಗಳ ನಡೆಯುತ್ತಾ ಇದೆ, ಅದು ರಿಲಿಜನ್ ಇರುವವರೆಗೂ ಜಗಳ ತಪ್ಪಲ್ಲ, ರಿಲಿಜನ್ ಅಂದರೆ ಜಗಳ ಎಂದು ಅವ್ರು ನಿಶ್ಚಯ ಮಾಡಿಕೊಂಡ್ರು. ಇದಕ್ಕೆ ಪರಿಹಾರವೇನು, ಜನರನ್ನು ಆರ್ಥಿಕ ಡೆವಲಪ್ಮೆಂಟ್ ಮಾಡು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡು. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ನಲ್ಲಿ ಕೀಪ್ ದ ಪೀಪಲ್ ಸೋ ಬ್ಯುಸಿ ಅಂದರೆ ಟೈಮೇ ಇಲ್ಲ ಯೋಚನೆ ಮಾಡೋದಕ್ಕೆ. ಈಗ ಇದರಲ್ಲೇ ಇದ್ದು ಹಾಗೇ ಬೆಳೆದು ವಯಸ್ಸು ಬರುತ್ತದೆ, ಹಾಗೆ ಸತ್ತು ಹೋಗ್ತಾನೆ. ರಿಟೈರ್ ಆದ ನಂತರ ಇನ್ನೊಂದು ಕೆಲಸಕ್ಕೆ ಹಾಕಿದ್ರು, ಅಷ್ಟೇ ಕೆಲಸ ಮಾಡ್ತಾ ಹಾಗೆ ಸತ್ತು ಹೋಗ್ತಾನೆ. ಜನರಿಗೆ ಯೋಚನೆ ಇರಲ್ಲ, ಈಗ ಭಗವಂತ ಯಾರು, ಈ ಧರ್ಮ ಯಾರು, ಏನು ಪುಣ್ಯ ಪಾಪ ಏನು ಯೋಚನೆ. ಪರಿಹಾರ ಚೆನ್ನಾಗಿದೆ ಅಲ್ಲ. ಇದೆಲ್ಲ ಮನುಷ್ಯರನ್ನು ಪ್ರಾಣಿಗಳು ಮಾಡಿಬಿಡುವ ಸಿದ್ಧಾಂತ. ಈ ಕಮ್ಯುನಿಸಮ್ ಅಂದರೆ ಮನುಷ್ಯರನ್ನು ಪ್ರಾಣಿಗಳು ಮಾಡುವ
ಯಾಕಂದರೆ ಮನುಷ್ಯನಿಗೆ ಪ್ರಶ್ನೆ ಬರುತ್ತದೆ, ಜೀವನವೇನು, ಪುಣ್ಯಪಾಪವೇನು, ಸುಖ ದುಃಖವೇನು, ಮನುಷ್ಯ ದುಃಖ ಏಕೆ ಬರುತ್ತಾ ಇದೆ, ಸುಖ ಏಕೆ ಬರುತ್ತಾ ಇಲ್ಲ, ಅಲ್ಲವೇ ಹಸಿವು ಬಾಯಾರಿಕೆ ಏಕೆ ಇದೆ, ಜಯಾಪಜಯಗಳು ಮಾನಾಪಮಾನಗಳು ಏಕೆ ಇವೆ, ದುಃಖವನ್ನು ಪರಿಹಾರ ಮಾಡುವುದು ಹೇಗೆ, ಇದೆಲ್ಲ ಕೆಲಸಕ್ಕೆ ಬಾರದ ಮಾತೇನಪ್ಪ, ಏನಾದರೂ ಡೆವಲಪ್ಮೆಂಟ್ ಮಾಡು, ಇದರಿಂದ ಏನು ಪ್ರಯೋಜನ, ಚೆನ್ನಾಗಿದೆ. ಇದೇ ಮಾತಾಡ್ತಾ ಇದ್ದಾರೆ ಈ ಕಾಲದಲ್ಲಿ. ಎಜುಕೇಷನ್ ತುಂಬ ಎಜುಕೇಷನ್ ಅಂತ ಎಲ್ಲರಿಗೆ ತುಂಬ ಕಷ್ಟಪಟ್ಟು ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಇನ್ನೂ ಡೆವಲಪ್ಮೆಂಟ್ ಮಾಡು. ನಾನು ಯಾರು ಎಂದು ಪ್ರಶ್ನೆ ಮಾಡಬೇಡ. ನಾನು ಯಾರು, ಜಗತ್ತೇಕೆ, ಸೃಷ್ಟಿ ಏಕೆ, ಮನುಷ್ಯನೇಕೆ ಹುಟ್ಟಿದ, ಅಲ್ಲ ಅದರ್ಥ ಮಾತಪ್ಪ. ಅಂದರೆ ಏನು ಕೆಲಸ ಇಲ್ಲದವರು ಯೋಚನೆ ಮಾಡ್ತಾರೆ ಅವ್ರು ನೋಡು. ಕೂಲಿಗಾರರು ಯಾರಾದರೂ ಪ್ರಶ್ನೆ ಮಾಡ್ತಾನೆ, ಜಗತ್ತೇಕೆ, ಸೃಷ್ಟಿ ಏಕೆ, ಜೀವನ ಏಕೆ, ವೇದದಲ್ಲಿ ಏನಿದೆ, ಪುರಾಣದಲ್ಲಿ ಏನಿದೆ, ವೇದದಲ್ಲಿ ಏನಿದ್ದರೆ ನಮಗೆ ಯಾಕೆ, ವೇದವೇ ಬೇಡ, ಪಕ್ಕಕ್ಕೆ ಬಿಡ, ಕೆಲಸ ಮಾಡ್ಕೊ, ಸಂಪಾದನೆ ಮಾಡ್ಕೊ. ಈಗ ಊಟ ಇಲ್ಲ, ಇವತ್ತು ಕಷ್ಟಪಟ್ಟು ಊಟ ಮಾಡ್ಕೊ, ಸಂಪಾದಿಸ್ಕೋ, ಊಟ ತಿನ್ನು ಅಷ್ಟೇ, ಮತ್ತೆ ಕಷ್ಟಪಟ್ಟು ಅಷ್ಟು ಸಂಪಾದಿಸು. ಜೀವನ ಪರಿಹಾರವಾಯಿತಲ್ಲ, ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಫ್ ಲೈಫ್, ಪ್ರಾಕ್ಟಿಕಲ್ ವೇದ ಅಂತ ಹೇಳಿದ್ದಾರೆ ನೋಡಿ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಫ್ ಲೈಫ್ ಸಾಲ್ವ್ ಮಾಡಿ. ಏಕಪ್ಪ, ಜೀವನ ಏಕೆ, ಸೃಷ್ಟಿ ಏಕೆ, ಪ್ರಪಂಚ ಏಕೆ, ಯೋಚನೆ ಏಕೆ, ಪ್ರಾಕ್ಟಿಕಲ್. ಹೀಗೆ ಈಗ ಇದು ಅಂದರೆ ಏನು, ತಲೆನೋವು ಬಂದು ಅಂದರೆ ಏನು ಮಾಡಬೇಕು ಅಂದರೆ, ಒಂದು ಕುಡಿದು ಬಿಡು ಅಥವಾ ಏನೋ ಪೇನ್ ಕಿಲ್ಲರ್ ಅಲ್ಲ, ಏನದು ಅನಸ್ಥೀಸಿಯ ಹಾಕ್ಕೊಂಡು ಮಲ್ಕೋ ಅಂದಂತೆ ಪರಿಹಾರ ಇದೆ. ಈಗ ಇದು ಪರಿಹಾರ ಹೀಗಿದೆ, ಕಮ್ಯುನಿಸ್ಟಿಕ್ ಪರಿಹಾರ ಹೀಗಿದೆ. ಇದನ್ನೇ ನಾಸ್ತಿಕ ಹೇಳಿದ್ದೀವಿ ನಮ್ಮ ಪೂರ್ವಕಾಲದಲ್ಲಿ. ಅವರು ಸಮಸ್ಯೆಯನ್ನು ಪರಿಹಾರ ಮಾಡ್ತಾ ಇಲ್ಲ, ಸಮಸ್ಯೆಯನ್ನು ಮರೆತು ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೀಪ್ ಬಿಸಿ ಇನ್ ಅನ್ನೆಸರಿ ಥಿಂಗ್ಸ್ ಸೊ ದಟ್ ಡೋಂಟ್ ಥಿಂಕ್ ಆಫ್ ದೀಸ್ ಥಿಂಗ್ಸ್. ಇದು ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕಾಲೇಜಿನಲ್ಲಿ ಶಾಲೆಗಳಲ್ಲಿ ಇದೇ ಬಿಡ್ತಾ ಇದೆ, ಡೆವಲಪ್ಮೆಂಟ್ ಅಂತೆ, ನಿಜವಾದ ಡೆವಲಪ್ಮೆಂಟ್ ಅಂತೆ. ಆಧ್ಯಾತ್ಮಿಕ ಚಿಂತನೆ ಮಾಡುವುದು ಏನದು, ರಿಗ್ರೆಸ್, ಪ್ರೋಗ್ರೆಸ್ಗೆ ವಿರುದ್ಧ ಮಾತು ರಿಗ್ರೆಸ್. ಅಂದರೆ ಏನು ಪ್ರೋಗ್ರೆಸ್ ಅಂದರೆ ಪ್ರಗತಿ, ಪ್ರಗತಿಗೆ ಏನು ಹೇಳ್ತಾರೆ, ಅವನತಿ ಹೇಳ್ತಾರೆ ಕನ್ನಡದಲ್ಲಿ. ಪ್ರಗತಿಗೆ ಅಂದರೆ ಏನು, ಉನ್ನತಿಗೆ ಇದು ಅವನತಿ ಆಗುತ್ತೆ. ಮನುಷ್ಯ ಬಿಟ್ಟು ಪ್ರಾಣಿಯಾಗುವುದು ಡೆವಲಪ್ಮೆಂಟ್ ಅಂತೆ, ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಪುರುಷಾರ್ಥ ಏಕೆ ಅಂದರೆ, ಮನುಷ್ಯನಲ್ಲಿರುವ ಇನ್ಸೆಕ್ಯೂರಿಟಿ ಇದೆ, ದುಃಖ ಇದೆ, ಭಯ ಇದೆ. ಈ ಭಯ ನಮ್ಮ ಪ್ರಾಚೀನ ಕಾಲದ ಭಯ ಹೇಳಿದ್ದಾರಲ್ಲ, ಆ ಭಯವನ್ನೇ ಇನ್ಸೆಕ್ಯೂರಿಟಿ ಹೇಳ್ತಾ ಇದ್ದೀವಿ ಅಷ್ಟೇ. ಆಧುನಿಕ ಭಾಷೆಯಲ್ಲಿ ಇನ್ಸೆಕ್ಯೂರಿಟಿ ಹೇಳ್ತೀವಿ, ಪ್ರಾಚೀನ ಶಾಸ್ತ್ರದಲ್ಲಿ ಭಯ ಹೇಳಿದ್ದಾರೆ ನೋಡಿ. ಏನದು ಭಯ, ಆಹಾರ ನಿದ್ರಾ ಭಯಮೈಥು ನಂಚ ಸಾಮಾನ್ಯ ಮೇಥತ್ ಪಶುಭಿರ್ನರಾಣಾಂ ಎಂದು ಇದು ಹಿಂದೆ ಹೇಳಿದ್ದಾರೆ ನೋಡಿ, ಶ್ಲೋಕದಲ್ಲಿದೆ, ನೀತಿಶಾಸ್ತ್ರದಲ್ಲಿ. ಅಲ್ಲಿ ಆಹಾರ ನಿದ್ರಾ ಭಯಂ ಅಂದರೆ ಏನು ಅಂದರೆ ಇನ್ಸೆಕ್ಯೂರಿಟಿ, ಆ ಇನ್ಸೆಕ್ಯೂರಿಟಿಗೆ ಭಯ ಎಂದು ಹೇಳಿದ್ದಾರೆ. ಆ ಇನ್ಸೆಕ್ಯೂರಿಟಿ, ದುಃಖ, ಮರಣ ಭಯ, ಅದು ಒಂದು ಭಯವೇ ಇನ್ಸೆಕ್ಯೂರಿಟಿ. ಇದೆಲ್ಲಕ್ಕೆ ಪರಿಹಾರವೇನು? ತಾತ್ಕಾಲಿಕವಾಗಿ ಜನರು ಹೇಳ್ತಾರೆ, ನೀವು ತುಂಬ ಯೋಚನೆ ಮಾಡಬೇಡಿ, ನಾನು ಚಿಕ್ಕನಾಗಿರುವಾಗ ಹೇಳುತ್ತಿದ್ದರು, ನೀವು ಏನೇನೋ ಭಗವದ್ಗೀತಾ ಓದುತ್ತಾ ಏನೇನೋ ದೊಡ್ಡ ದೊಡ್ಡ ಪ್ರಶ್ನೆಗಳು ಮಾಡ್ತಾ ಇದ್ದೀವಿ, ಫಿಲಾಸಫಿ ಮಾತಾಡಬಾರದು, ಯಾರೋ ಫಿಲಾಸಫಿ ಓದಿ ಹುಚ್ಚಾಗಿದ್ದರಂತೆ, ಹುಚ್ಚಾಗ್ತಾರೆ ನನಗೆ ಹೇಳುತ್ತಿದ್ದರು, ನೀವು ಚಿಕ್ಕ ಮಗು, ನೀವು ಅದು ಓದಬಾರದು, ಫಿಲಾಸಫಿ ಭಗವದ್ಗೀತಾ ಓದಿದರೆ ಹುಚ್ಚಾಗ್ತಾರಂತೆ, ಅದರಿಂದ ಓದಬಾರದು. ಏನು ಮಾಡ್ಕೋ, ಎಲ್ಲ ಕೆಲಸ ಮಾಡ್ಕೋ, ಅದು ಮಾಡ್ಕೋ, ಇದು ಮಾಡ್ಕೋ, ಇನ್ನೇನೋ ಮಾಡ್ಕೋ, ಕೆಲಸದಲ್ಲಿ ಬ್ಯುಸಿ ಇರು, ಯೋಚನೆ ಮಾಡಬೇಡ, ಹೆಚ್ಚು ಯೋಚನೆ ಮಾಡಿದರೆ ಹುಚ್ಚಾಗ್ತಾರಂತೆ. ಅದು ನೋಡಿ, ಜನರ ಪರಿಹಾರ ನೋಡಿ, ಏನೇನೋ ಪ್ರಶ್ನೆ ನನಗೆ ಮಾಡುತ್ತಿದ್ದ, ನನಗೆ ಹೇಳುತ್ತಿದ್ದ. ನಾನು 8th ಕ್ಲಾಸ್ನಲ್ಲಿ ಭಗವದ್ಗೀತೆ ಓದುತ್ತಿದ್ದೆ, ನನಗೆ ಹೇಳುತ್ತಿದ್ದರೆ ಅಯ್ಯೋ ಅಷ್ಟು ಓದಿದ್ರೆ ಹುಚ್ಚಾಗ್ತಾನಂತೆ, ಓದಬೇಡ. ಇದು ಏನು ಬುದ್ಧಿಯಪ್ಪ, ಜನರಲ್ಲಿ ಬಂದಿರುವ ಜಿಜ್ಞಾಸೆಯನ್ನು ನಿಲ್ಲಿಸೋಕ್ಕಾಗುತ್ತದೆ ಅದು ನೋಡಿ. ಅಂದರೆ ಜನರು ಪರಿಸ್ಥಿತಿಗಳಲ್ಲಿ, ದುಃಖಗಳಲ್ಲಿ, ಏದರಲ್ಲೋ ಮುಳುಗಿ 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 ಬ್ಯುಸಿ ಇರುತ್ತಾ ಇದ್ದಾರೆ. ಇದರಿಂದ ನಿಜವಾದ ಸಂಸಾರ ಸಮಸ್ಯೆ, ನಾನು ಏಕೆ ಹುಟ್ಟಿದ್ದೇನೆ, ನನಗೆ ದುಃಖವೇಕೆ, ಜನ್ಮ ಮರಣಗಳೇಕೆ, ಈ ಸಂಸಾರ ದುಃಖವೇಕೆ, ಇದರ ಬಗ್ಗೆ ಯೋಚನೆ ಬರಬಾರದು. ಅಥವಾ ತಾತ್ಕಾಲಿಕವಾಗಿ ಕೆಲವು ಯಾವುದೋ ಪಡ್ಕೋ, ಸುಖವನ್ನುಭವಿಸು, ಮತ್ತೆ ಬಂದರೆ ಮತ್ತೆ ಸುಖ ಅನುಭವಿಸು, ಮತ್ತೆ ಅದು ಮರೆತು ಹೋದರೆ ಮತ್ತೆ ಅನುಭವಿಸು, ತಾತ್ಕಾಲಿಕವಾಗಿ ಪರಿಹಾರ ಮಾಡ್ಕೊ. ಸ್ವಲ್ಪ ಲಾಂಗ್ ಟೈಮ್ ಬೇಕಂದರೆ ಪರಲೋಕ ಹೋಗು, ಅಲ್ಲವೇ. ಮೊದಲು ಕೀಪ್ ಬ್ಯುಸಿ, ಒಂದು. ಎರಡನೆಯದು, ವೈಷಯಿಕ ಸುಖಗಳನ್ನು ಅನುಭವಿಸು, ಸ್ವಲ್ಪ ಹೊತ್ತು ದುಃಖ ಹೋಗುತ್ತದೆ. ಹೆಚ್ಚು ಬೇಕಂದರೆ ಲಾಂಗ್ ಟೈಮ್ ಸುಖ ಅಂದರೆ ಏನಂದರೆ ಪರಲೋಕ ಸುಖ, ಪುಣ್ಯ, ಸ್ವರ್ಗಕ್ಕೆ ಹೋಗು, ಕೀರ್ತಿ ಪಡ್ಕೊ, ಸಜ್ಜನರಾಗು. ಲೌಕಿಕರೇನೋ ತನ್ನ ವಿಷಯ ಸುಖಗಳ ಅನುಭವಿಸ್ತಾರೆ. ಸ್ವಲ್ಪ ಬುದ್ಧಿವಂತರು ಆಧುನಿಕ ಸಮಾಜದಲ್ಲಿ ಯಾರು ಹೆಚ್ಚಿನ ಬುದ್ಧಿವಂತರು, ಯಾರು ರೆಸ್ಪೆಕ್ಟಬಲ್ ಪೀಪಲ್ ಅಂದರೆ ಮಿಕ್ಕ ಜನರಿಗಿಂತ ಹೆಚ್ಚು ಕೀರ್ತಿವಂತರು, ಹಣ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ದಾನ ಮಾಡ್ತಾರೆ, ಪರೋಪಕಾರ ಮಾಡ್ತಾರೆ, ಸೋಷಲ್ ಸರ್ವಿಸ್ ಮಾಡ್ತಾರೆ, ಅಲ್ಲವೇ.
ಅಂದರೆ ಅರ್ಥವೇನು? ಸೋಷಿಯಲ್ ಸರ್ವಿಸ್ ಮಾಡು, ಜನರಿಗೇನೋ ಉಪಕಾರ ಮಾಡು, ಹಾಸ್ಪಿಟಲ್ ಕಟ್ಟಿಸು, ಏನೋ ಆಸ್ಪತ್ರೆ ಕಟ್ಟಿಸು, ಅನಾಥ ಶರಣಾಲಯ ಕಟ್ಟಿಸು, ಹೆಚ್ಚು ಹಣ ಬರುತ್ತದೆ, ಹೆಚ್ಚು ಕೀರ್ತಿ ಬರುತ್ತದೆ. ಹಾಗೆಯೇ ಸತ್ವ ಅಂದರೆ ಏನು? ಸ್ವಲ್ಪ ಪುಣ್ಯ ಬಂದರೆ ಲಾಂಗರ್ ಲೈಫ್ ಆಫ್ ಹ್ಯಾಪಿನೆಸ್. ನಮ್ಮ ಜನರು ಪೂರ್ವಕಾಲದಲ್ಲಿ ಸ್ವರ್ಗಲೋಕ ಪುಣ್ಯ ಹೇಳಿದ್ದಾರೆ. ಈಗ ಇದೇ ಈ ಕಾಲದಲ್ಲಿ ಸ್ವರ್ಗ ಎಂದು ಹೆಸರಿಡದೆ ಒಂದು ಬಗೆಯಾದ ಇದು ಪುಣ್ಯಕರ್ಮ ಅಲ್ಲವೇ? ಅಂದರೆ ಅರ್ಥವೇನು? ಲೌಕಿಕರೇನೋ ವಿಷಯ ಭೋಗಗಳಿಂದಲೇ ಈ ದುಃಖ, ಜೀವನ ದುಃಖ, ಸಂಸಾರ ದುಃಖವನ್ನು ಪರಿಹಾರ ಮಾಡ್ತೀವಿ ಎಂದು ತಾತ್ಕಾಲಿಕ ಮಾಡಿಕೊಂಡರೆ, ಇವರೇನೋ ಸ್ವಲ್ಪ ಲಾಂಗ್ ಟೈಮ್ ಮಾಡಿಕೊಂಡ್ರು. ಲಾಂಗ್ ಅಂದರೆ ಏನು? ಪರ್ಮನೆಂಟಾ? ಕೆಲವು ದಿವಸ ಸುಖ ಅನುಭವಿಸ್ತಾರೆ, ಮತ್ತೆ ಬಂದು ಮತ್ತೆ ಅದೇ ಆಗ್ತದೆ. ಕೆಲವರು ದುಃಖವನ್ನು ಮರೆತು ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೆಲವರು ತಾತ್ಕಾಲಿಕ ಮಾಡ್ತಾರೆ, ಕೆಲವರು ಲಾಂಗ್ ಟೈಮ್ ಮಾಡ್ತಾರೆ ಅಷ್ಟೇ. ನಿಜವಾದ ಪರಿಹಾರ ಯಾರೂ ಮಾಡ್ತಾ ಇಲ್ಲ. ಏಕೆ ಅಂದರೆ ಮೂಲ ಕಾರಣ ಮನುಷ್ಯನಿಗೆ ದುಃಖ ಏಕೆ ಬಂತು ಎಂದು ಒಬ್ಬರಾದರೂ ಪ್ರಶ್ನೆ ಮಾಡಿದ್ದಾರೆ. ಸಿ, ರೋಗದ ಕಾರಣವೇನೋ ಡಯಾಗ್ನೋಸಿಸ್ ಮಾಡಿದ್ದರೆ ಔಷಧಿ ತಗೊಳ್ಳಬೇಕಾ? ಅಥವಾ ನಮಗೇನೋ ಏನೋ ನೋವಿದೆ, ಇಲ್ಲಿ ತಲೆನೋವಿದೆ, ಹೊಟ್ಟೆ ನೋವಿದೆ, ಏನೇನೋ ಬಾಯಿಯೆಲ್ಲ ಬಿಸಿ ಬಿಸಿ ಅನಿಸುತ್ತಾ ಇದೆ, ಶರೀರ ಅಂದರೆ ಜ್ವರ ಏಕೆ ಬಂತು ಅಂದರೆ ಏನು ಹೇಳ್ತಾರೆ ಏನೋ ಗೊತ್ತಿಲ್ಲ, ಅವ್ರಿಗೇನೋ ಒಂದು ಸಲ ಹೀಗೆ ಬಂತು, ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಅದು ಒಂದು ದಿವಸ ಹೋಯಿತು, ಹಾಂ ಚೆನ್ನಾಗಿ ನಡೀತು, ಮತ್ತೆ ಇನ್ನೊಂದು ದಿವಸ ಬಂದು ಹೋಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ನೋಡಿ ನೋಡಿ ನೋಡಿ, ಇಲ್ಲೇ ಟೇಬಲ್ ಮೇಲೆ ಬೇಕಾದಷ್ಟು ಔಷಧಿಗಳಿವೆ, ಹಾಂ ಯಾವುದೋ ಒಂದು ತಗೋ. ಏನಪ್ಪ ಆ ರೋಗಕ್ಕೆ ಔಷಧಿ ಏಕೆ ಕೊಡ್ತಾ ಇದ್ದೀವಿ ಅಂದರೆ ಯಾವುದೋ ಒಂದಪ್ಪ ಟ್ರೈ ಮಾಡ್ತಾ ಇದ್ದೀವಿ ಒಳ್ಳೆಯದಾಗಲಿ ಅಂತ. ಒಳ್ಳೆಯದಾಗಲಿ ಅಂತ ನಿಮ್ಮ ಬುದ್ಧಿ ಸದ್ಬುದ್ಧಿ ಇರಬಹುದು, ಪಾಪ ಒಳ್ಳೆಯದಾಗಲಿ, ಕರುಣ ಇರಬಹುದು. ಕರುಣ ಇದ್ದರೆ ಯಾವುದೋ ಇದು ಅಂಗಡಿಗೆ ಹೋಗಿ ಯಾವುದೊಂದು ಟ್ಯಾಬ್ಲೆಟ್ ಹಾಕ್ಕೊಳ್ತೀವಿ. ದುಃಖ ಇದೆ ಎಂದು ತಾತ್ಕಾಲಿಕವಾಗಿ ದುಃಖವನ್ನು ಮೇಲೆ ಮೇಲೆ ಮರೆತು ಹೋಗುವುದೇ ಹೊರತು ದುಃಖ ಏಕೆ ಬಂತು ಒಬ್ಬರು ಯೋಚನೆ ಮಾಡಿದ್ದಾರೆ? ಅದು ವೇದಾಂತ. ಈ ಜೀವನಿಗೆ ಸಂಸಾರ ದುಃಖ, ಜನ್ಮ ಮರಣ ದುಃಖ, ಪರಿಮಿತಿ, ಕೊರತೆ, ಕುಂದುಕೊರತೆಗಳು ಅಸಲು ಇರುವುದೇ ಏಕೆ? ನನಗೆ ಅದಿಲ್ಲ ಇದಿಲ್ಲ ಎಂದು ಈ ಕೊರತೆನೇ ಏಕಿದೆ, ಈ ಕುಂದುಕೊರತೆ ಏಕಿದೆ, ದುಃಖ ಏಕೆ ಇದೆ? ನಾವು ಇಷ್ಟು ಕಷ್ಟಪಟ್ಟರೂ ಈ ದುಃಖ ಸುಖ ಬಂದಂತೆ ಬಂದು ಜಾರಿ ಹೋಗುತ್ತಾ ಇದ್ದೇಕೆ? ಈ ಸುಖ ಯಾವುದ ಸುಖ ಅಂದರೆ ಏನದ ಸುಖ ಏನು ಏಕೆ ಬರ್ತಾ ಇದೆ? ಸ್ವಲ್ಪ ಹೊತ್ತೆ ಬಂದು ಜಾರಿ ಹೋಗುತ್ತಾ ಇದೆ. ಒಂದು ಸಲ ಹಣ ಪಡ್ಕೊಂಡಾಗ ಸುಖ ಬಂತು, ಇನ್ನು ಒಂದು ಸಲ ಯಾರು 100 ರೂಪಾಯಿ ಕೊಟ್ಟರೆ ಸುಖ ಬಂತು, ನಾಳೆ ದಿವಸ 100 ರೂಪಾಯಿ ಕೊಟ್ಟರೆ ಸುಖ ಬಂತು, ಡೈಲಿ ಅದೇ ಕೊಟ್ಟರೆ ಏನು ಇದರಲ್ಲಿ ಏನಿಲ್ಲ ಅನಿಸುತ್ತೆ, ಅದೇ 100 ರೂಪಾಯಿ 5 ದಿವಸ ನಂತರ ಸುಖ ಏಕೆ ಬರಲ್ಲ? ಜನರು ಯೋಚನೆ ಮಾಡಿದ್ದಾರೆ? ಅದೇ ಸುಖ 100 ರೂಪಾಯಿ ಕೊಟ್ಟರೆ ಸುಖ ಬಂತೆ, ಒಂದು ದಿವಸ ಬಂತು, ಎರಡನೇದು, ಮೂರನೇ ದಿವಸ ಅದೇ ಕೊಟ್ಟರೆ ಏಕೆ ಬರ್ತಾ ಇಲ್ಲ? ಮರ 100 ರೂಪಾಯಿದಲ್ಲಿ ಸುಖ ಇದೆ ಇಲ್ಲವ? ಏಕೆ ಆಶ್ಚರ್ಯ ಅಲ್ಲವ? ಸುಖ ಇದೆ ಎಂದು ಎಲ್ಲಿ ತಿಳ್ಕೊಳ್ತೀವೋ ಅಲ್ಲಿ ಇಲ್ಲವೇ ಇಲ್ಲ, ಅದೇ ಮತ್ತೊಂದು ಸಲ ನೋಡು ಬರ್ತಾ ಇಲ್ಲ. ಇದೇನಪ್ಪ ಇದು ಆಶ್ಚರ್ಯವಾಗಿದೆ, ದುಃಖ ಎನ್ನುವುದು ಏಕಿದೆ, ಏಕೆ ಬರ್ತಾ ಇದೆ, ಇದನ್ನು ಪರಿಹರಿಸುವುದೇ? ಈ ಪ್ರಶ್ನೆಗಳು ಮಾಡಲಿಲ್ಲ ಅಂದರೆ ಮೂಲ ಕಾರಣ ತಿಳ್ಕೊಂಡು ಸಮೂಲವಾಗಿ ಕಿತ್ತು ಹಾಕಿದ್ದರೆ ನಿಜವಾದ ದುಃಖ ಹೋಗ್ತದೆ. ಅದಕ್ಕಾಗಿ ಸಂಸಾರ ಬೀಜ, ಈ ಸಂಸಾರ ದುಃಖಕ್ಕೆ ಬೀಜ ಯಾವುದು, ಜನ್ಮ ಮರಣ ದುಃಖಕ್ಕೆ ಬೀಜ ಯಾವುದು, ಆ ಬೀಜ ತಿಳ್ಕೊಂಡು ಆ ಬೀಜವನ್ನು ಮೂಲ ಸಮೇತ ಕಿತ್ತುಬಿಟ್ರೆ ಈಗ ಮತ್ತೆ ದುಃಖ ಇರಲ್ಲ. ಅದಕ್ಕೋಸ್ಕರ ಈ ಬ್ರಹ್ಮಜ್ಞಾನವನ್ನೇ ಪುರುಷಾರ್ಥ ಎಂದು ಹೇಳಿದ್ವಿ. ಮಿಕ್ಕ ಯಾವುದು ಪುರುಷಾರ್ಥ ಅಲ್ಲ. ಸ್ವರ್ಗಕ್ಕೆ ಹೋಗುವುದು ಪುರುಷಾರ್ಥ ಅಲ್ಲ, ಪುಣ್ಯ ಸಂಪಾದಿಸುವುದು ಪುರುಷಾರ್ಥ ಅಲ್ಲ, ಸುಖಭೋಗಗಳು ಪುರುಷಾರ್ಥ ಅಲ್ಲ ಅಲ್ಲವೇ? ಎಲ್ಲರ ಜೊತೆಗೆ ಚೆನ್ನಾಗಿರು ಎಂದು ಹೇಳ್ತೀವಿ. ನೋಡಿ, ಎಲ್ಲರ ಜೊತೆಗೆ ಜಗಳ ಮಾಡಬೇಡಪ್ಪ, ಎಲ್ಲರ ಜೊತೆಗೆ ಸ್ನೇಹಿತನಾಗಿರು, ಚೆನ್ನಾಗಿರು, ಏನು ಪ್ರಯೋಜನ? ಎಲ್ಲರ ಜೊತೆಗೆ ಚೆನ್ನಾಗಿದ್ದರೆ ಸುಖವಾಗಿರ್ತೀವಿ. ಎಲ್ಲರ ಜೊತೆಗೆ ಚೆನ್ನಾಗಿದ್ದಾರೆ, ಫ್ರೆಂಡ್ಲಿ ಆಗಿದ್ದಾರೆ, ಯಾರ ಜೊತೆಗೆ ಕಷ್ಟಗಳನ್ನು ಸಹಿಸಿಕೊಳ್ತಾರೆ, ಇನ್ನೊಬ್ಬರಿಗೆ ತೊಂದರೆ ಕೊಡಲ್ಲ, ಸಿಹಿಯಾಗಿ ಮಾತಾಡ್ತಾರೆ, ಸ್ವಲ್ಪ ಅಲ್ಪ ಸ್ವಲ್ಪ ಕಷ್ಟವಿದ್ದರೂ ಅನ್ಯಾಯವಿದ್ದರೂ ಸಹಿಸಿಕೊಂಡು ಎಲ್ಲರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಅವ್ರಿಗೇನು ದುಃಖ ಇಲ್ಲ? ಅವ್ರಿಗೆ ಸಂಸಾರವನ್ನು ದಾಟಿದ್ದಾರೆ, ಮತ್ತು ಅವ್ರಿಗೂ ದುಃಖ ಇದೆ, ಮತ್ತೆ ಏನು ವ್ಯತ್ಯಾಸ ಇದರಿಂದ? ಅಂದರೆ ನೀವು ಏನೇನು ಸಂಸಾರ ದುಃಖಕ್ಕೆ ಪರಿಹಾರ ಹೇಳ್ತಾ ಇದ್ದೀವೋ ಅದು ಟೆಂಟೇಟಿವ್ ಆಗುತ್ತಾ ಇದೆ ಅಥವಾ ಸ್ವಲ್ಪ ಲಾಂಗ್ ಟೈಮ್ ಆಗುತ್ತಾ ಇದೆ, ಬಟ್ ಪರ್ಮನೆಂಟ್ ಆಗ್ತಾ ಇದೆ. ಇದಕ್ಕಿಂತ ಸ್ವಲ್ಪ ಲಾಂಗ್ ಟೈಮ್ ಅಷ್ಟೇ. ಒಂದು ಬ್ಯಾಟ್ರಿ 1 ಮಂತ್ ಬ್ಯಾಟ್ರಿ ಬಂದರೆ ಒಂದು ಲಾಂಗ್ ಟೈಮ್ 6 ಮಂತ್ಸ್ ಬ್ಯಾಟ್ರಿ ಅಷ್ಟೇ. ಕೆಲವು ಬ್ಯಾಟ್ರಿಗಳು ಲಾಂಗ್ ಟೈಮ್ ಬರುತ್ತವೆ ನೋಡಿ, ಕೆಲವೇನೋ ಮಂತ್ಲಿ ಚೇಂಜ್ ಆಗಬೇಕು. ಮಂತ್ಲಿ ಚೇಂಜ್ ಆಗೋಕ್ಕಿಂತ 6 ಮಂತ್ಸ್ಗೊಂದು ಸಲ ಲಾಂಗ್ ಬ್ಯಾಟ್ರಿ. ಬಟ್ ಲಾಂಗ್ ಅಂದರೆ ಪರ್ಮನೆಂಟ್ ಏನಲ್ಲ, ಮತ್ತೆ ಬ್ಯಾಟ್ರಿ ಎಕ್ಸಾಸ್ಟ್ ಆಗ್ತದೆ. ಇದು ನೋಡು ವೇದಾಂತ ದೃಷ್ಟಿ. ಲೌಕಿಕರಿಗೆ ಹೇಳಿಬಿಟ್ರೆ ಅವರ ಅಯ್ಯೋ ಪುಣ್ಯಕಾರಿ ಮೇಲೆ ಶ್ರದ್ಧ ಕಲ್ಕೊಂಡ್ಬಿಟ್ಟು ಯಾವ ಪುಣ್ಯ ಮಾಡಲ್ಲ ಹೇಳ್ತಾರೆ. ಅವ್ರು ಮಾಡಲಿ, ಅವ್ರಿಗೆ ಬೇಕು. ಲೌಕಿಕರಿಗೆ ಲೌಕಿಕ ಸ್ವಾರ್ಥರಾಗುವಕ್ಕಿಂತ ಸ್ವಲ್ಪ ಸಜ್ಜನರಾಗಿ ಸತ್ಕರ್ಮ ಮಾಡು,
ಪರೋಪಕಾರ ಮಾಡು. ಸತ್ಕರ್ಮ ಪುಣ್ಯಕರ್ಮ ಮಾಡುವಕ್ಕಿಂತ ಇನ್ನೂ ನಿಗೂಢವಾದ ಭಗವದಾರಾಧನ ರೂಪ, ಎಲ್ಲರಿಗೂ ಭಗವಂತನಿಗೆ ಸಮರ್ಪಿಸಿ ಒಂದು ಭಗವದ್ ಉಪಾಸನೆ ರೂಪವಾಗಿ ಜೀವಿಸು, ಅದು ಹೆಚ್ಚಿನ ಪುಣ್ಯ, ಅವಶ್ಯವಾಗಿ ಮಾಡಬೇಕು. ಅದು ಮಾಡಿದ ನಂತರ ಯಾವಾಗ ವೈರಾಗ್ಯ ಬರುತ್ತದೋ ಆವಾಗ ವೇದಾಂತಕ್ಕೆ ಬರ್ತದೆ, ಇನ್ನೂ ಮೇಲೆ ಮಟ್ಟದ್ದು. ಮೊದಲು ಅಧರ್ಮ ಬಿಡುತ್ತಾನೆ, ಧರ್ಮ ಆಚರಿಸ್ತಾನೆ. ಧರ್ಮ ಆಚರಿಸುತ್ತಾ ಧರ್ಮವನ್ನು ನಿಷ್ಕಾಮವಾಗಿ ಆಚರಿಸಿ, ಮೊದಲು ಅಧರ್ಮ ಬಿಡು, ಧರ್ಮ ಆಚರಿಸು ಫಸ್ಟ್ ಹೆಜ್ಜೆ. ದೆನ್ ಧರ್ಮವನ್ನು ಸಕಾಮವಾಗಿ ಆಚರಿಸಿ, ದೆನ್ ಆ ಧರ್ಮವನ್ನು ನಿಷ್ಕಾಮವಾಗಿ ಮಾಡು ಎರಡನೇ ಹೆಜ್ಜೆ. ಅದನ್ನು ಅದಕ್ಕಿಂತ ಮೇಲಿನ ಮಟ್ಟದ್ದು ಭಗವದ್ ಉಪಾಸನ, ಭಗವದ್ ಆರಾಧನೆ ಅದು ಮಾಡು. ಅದು ಮಾಡಿದ್ದರೂ ಉಪಾಸನದಿಂದ ಇನ್ನೂ ಪರಿಮಿತ ಫಲ ಬರುತ್ತದೆ, ಆವಾಗ ವೈರಾಗ್ಯದಿಂದ ವೇದಾಂತಕ್ಕೆ ಬರ್ತಾನೆ. ಸಮೂಲವಾಗಿ ಸಂಸಾರವನ್ನು ತೆಗೆಯಬೇಕು ಅಂದರೆ ಏನು ಮಾಡಬೇಕು? ಈಗ ಮತ್ತೆ ಸಂಸಾರ ಎಂಬುದೇ ಇರಲ್ಲ, ಯಾರಿಗೂ ಇರಲ್ಲ, ಪರಿಪೂರ್ಣ. ಅದಕ್ಕಾಗಿ ನಿಶೇಷ ಸಂಸಾರ ಬೀಜ ಭೂತ ಅವಿದ್ಯಾ ಸಂಸಾರಕ್ಕೆ. ಅದಕ್ಕಾಗಿ ಸಂಸಾರ ಅಂದರೆ ಏನು, ಹೇಗೆ ಬರುತ್ತದೆ ಯೋಚನೆ ಮಾಡಬೇಕು. ಈಗ ಅದೆಲ್ಲ ಮುಂದೆ ಬರುತ್ತದೆ, ಈಗ ಸಂಕ್ಷೇಪವಾಗಿ ಹೇಳಿದ್ದೇವೆ. ಅಂದರೆ ಈ ದುಃಖ ಜನ್ಮ ಮರಣ ಈ ಪರಿಸ್ಥಿತಿಗಳು ಇದೆಲ್ಲಕ್ಕೆ ಕಾರಣವೇನು? ಸಂಕ್ಷೇಪವಾಗಿ ಹೇಳ್ತೀನಿ, ಪ್ರಪಂಚ ಕಾರಣ ಅಲ್ಲ, ನಾನು ಜೀವನಾಗಿರುವುದೇ ಕಾರಣ ಅಲ್ಲವೇ. ನೋಡಿ, ಬೆಂಕಿ ಬಿಸಿ ಇರುವುದರಿಂದ ಬಿಸಿಲು ಕಾಲ ಬಂದರೆ ನಿಮಗೆ ಬಿಸಿ ಬಿಸಿ ಆಗುತ್ತದೆ. ಅದರಿಂದ ಬಿಸಿಲು ಕಾಲ ತಪ್ಪು ಎಂದು ಹೇಳ್ತೀರಾ? ಬಿಸಿಲು ಕಾಲವನ್ನೇ ತೆಗೆದು ಬಿಡ್ತೀರಾ? ಬಿಸಿಲು ಕಾಲವನ್ನು ತೆಗೆದು ಬಿಡೋಕ್ಕಾಗಲ್ಲ, ಅದಕ್ಕಾಗಿ ಎ ಸಿ ಕಟ್ಕೊಂಡು. ನಾವು ಹೇಳ್ತೀವಿ, ಎ ಸಿ ಇದ್ದರೂ ಟೆಂಟೇಟಿವೆ, ನಮಗೆ ಸ್ಪರ್ಶೇಂದ್ರಿಯ ಇರುವವರೆಗೂ ಬಾಡಿ ಹೀಟನ್ನು ಅಬ್ಸಾರ್ಬ್ ಮಾಡ್ತದೆ. ಬಾಡಿ ಹೀಟ್ ಅಬ್ಸಾರ್ಬ್ ಮಾಡಿದರೆ ನಿಮಗೆ ಹೀಟ್ ಅನಿಸುತ್ತದೆ, ಸ್ಪರ್ಶೇಂದ್ರಿಯ ಹೀಟ್ ತಗೊಳ್ತದೆ, ಹೀಟ್ ಆಗುತ್ತದೆ. ಸ್ಪರ್ಶೇಂದ್ರಿಯಕ್ಕೆ ಹೀಟ್ ಆಗುವುದು, ಬಾಡಿ ಹೀಟ್ ಅಬ್ಸಾರ್ಬ್ ಮಾಡುವುದಂದ್ರೆ ಅರ್ಥವೇನು? ಪ್ರಾಣ ಹೀಟ್ ಆಗಿಬಿಡ್ತದೆ. ಪ್ರಾಣಕ್ಕೆ ಆ ಹೀಟ್ ಅನಿಸುತ್ತದೆ ನೋಡಿ, ಅದು ಪ್ರಾಣ ಅನುಭವ. ಒಳಗಿನ ಹೀಟು ಪ್ರಾಣ ಅನುಭವ. ಸ್ಪರ್ಶೇಂದ್ರಿಯ ಹೀಟು, ನೀವು ಬಿಸಿಲಿನಲ್ಲಿ ನಿಂತಿದ್ದರೆ ಸ್ಪರ್ಶೇಂದ್ರಿಯಕ್ಕೆ ಗೊತ್ತಾಗ್ತದೆ. ಒಳಗೆ ಇದ್ದರೆ ನೇರಾಗಿ ಬಿಸಿಲು ಸ್ಪರ್ಶೇಂದ್ರಿಯ ಮೇಲೆ ಬೀಳುತ್ತಾ ಇಲ್ಲ, ಚರ್ಮ ಮೇಲೆ. ಒಳಗೆ ಏನೋ ಹೀಟ್ ಅನಿಸುತ್ತಾ ಇದೆ, ಅದು ಪ್ರಾಣ, ಪ್ರಾಣ ಹೀಟ್ ಆಯಿತು. ಆದ್ದರಿಂದ ಇದಕ್ಕೆ ಏನು ಪರಿಹಾರ ಅಂದರೆ, ನಾನು ಎಂಬ ಜೀವಭಾವ ಇರುವವರೆಗೂ ಕರ್ತ ಭೋಕ್ತ ಜೀವ, ಅವನು ಯಾವುದೋ ಒಂದು ದೇಹ ಪಡ್ಕೊಳ್ತಾನೆ. ಸ್ಥೂಲ ದೇಹ, ಪ್ರಾಣಮಯ, ಸ್ಥೂಲ ಸೂಕ್ಷ್ಮ ದೇಹ. ಸೂಕ್ಷ್ಮ ದೇಹ ಅಂದರೆ ಪ್ರಾಣ, ಮನಸ್ಸು, ಬುದ್ಧಿ. ಸ್ಥೂಲ ದೇಹ ಅಂದರೆ ಈ ದೇಹ, ಪ್ರಾಣ, ಮನಸ್ಸು, ಬುದ್ಧಿ. ಇವುಗಳನ್ನು ಪಡ್ಕೊಂಡು, ಇವುಗಳ ಜೊತೆಗೆ ತಾದಾತ್ಮ್ಯವನ್ನು ಪಡ್ಕೊಂಡು, ನಾನು ಒಬ್ಬ ಮನುಷ್ಯ, ನಾನು ಒಬ್ಬ ಪರಿಮಿತ ಜೀವ, ಕರ್ತಭೋಕ್ತನಾಗಿರುವ ಜೀವ. ಈ ದೇಹೇಂದ್ರಿಯ ಮನಸ್ಸುಗಳೆಂಬ ಸಲಕರಣೆಗಳನ್ನು ಇಟ್ಕೊಂಡು, ಸಲಕರಣೆಗಳು ಅಂದರೆ ಇದು ನನ್ನಲ್ಲಿ ಅಂತರ್ಭಾಗವೇ, ದೇಹೇಂದ್ರಿಯ ಮನಸ್ಸುಗಳು ನನ್ನಲ್ಲಿ ಸೇರಿಕೊಂಡಿರುವವಾಗಿರುವಾಗ, ಇಂಥವನು ನಾನೊಬ್ಬನಾಗಿದ್ದೇನೆ, ಈ ನಾನು ಎಂದು ಇರುವವರೆಗೂ ಮಿಕ್ಕ ಪ್ರಪಂಚ ಜೊತೆಗೆ ಸಂಬಂಧ ತಪ್ಪಲ್ಲ, ತಪ್ಪುತ್ತದೆ. ನಾನೊಬ್ಬ ವ್ಯಕ್ತಿಯಾಗಿರುವವರೆಗೂ ಮಿಕ್ಕ ಪ್ರಪಂಚ ಇರುತ್ತದೆ. ಮಿಕ್ಕ ಪ್ರಪಂಚ ಅಂದರೆ ಏನು? ಸಮಾಜ, ಪ್ರಕೃತಿ. ಮಿಕ್ಕ ಸಮಾಜ, ಪ್ರಕೃತಿ ಜೊತೆಗೆ ಸಂಬಂಧವಿದ್ದರೆ ಈ ಸಂಬಂಧಗಳು ಕೆಲವೊಮ್ಮೆ ಅನುಕೂಲ, ಕೆಲವೊಮ್ಮೆ ಪ್ರತಿಕೂಲ, ಕೆಲವೊಮ್ಮೆ ಅನುಕೂಲ, ಕೆಲವೊಮ್ಮೆ ಪ್ರತಿಕೂಲ. ಪರ್ಮನೆಂಟ್ಲಿ ಅನುಕೂಲ, ಪರ್ಮನೆಂಟ್ಲಿ ಪ್ರತಿಕೂಲ ಯಾವುದಿಲ್ಲ. ಪಂಚಭೂತಗಳಿವೆ, ಬಿಸಿಲು ತಂಪು ಆಗುತ್ತಲೇ ಇರುತ್ತದೆ ಸ್ಪರ್ಶೇಂದ್ರಿಯ ಇರುವವರೆಗೂ. ಸ್ಪರ್ಶೇಂದ್ರಿಯ ಇಲ್ಲದೆ ಹೇಗಿರುತ್ತಾನಪ್ಪ? ದೇಹವಿಲ್ಲದೆ ಮನುಷ್ಯ ಹೇಗಿರುತ್ತಾನೆ? ದೇಹವಿರುವವರೆಗೂ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ, ಗೀತಾ ಹೇಳ್ತದೆ. ವಿಷಯೇಂದ್ರಿಯ ಸಂಯೋಗ ಇರುವವರೆಗೂ ಸುಖ ದುಃಖ ತಪ್ಪಲ್ಲ. ನಾನು ಎಂಬುದು ಎಮೋಷನ್ ಇರುವವರೆಗೂ ಎಮೋಷನಲ್ ಸಂಬಂಧಗಳು, ಮಮಕಾರ ತಪ್ಪಲ್ಲ. ಮಮಕಾರದಲ್ಲಿ ಯಾವಾಗಲೂ ಸುಖ, ಯಾವಾಗಲೂ ದುಃಖ ಎಂದು ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಅದು, ಕೆಲವೊಮ್ಮೆ ಹೇಳೋಕ್ಕಾಗಲ್ಲ. ಆದ್ದರಿಂದ ನಮಗೆ ಕೆಲಸಗಳು ಮಾಡುತ್ತಾ ಇರ್ತೀವಿ, ನಮಗೆ ಬುದ್ಧಿ ಇದೆ. ನಮ್ಮ ಬುದ್ಧಿ ಅಲ್ಪ, ನಮ್ಮ ಜ್ಞಾನ ಅಲ್ಪ ಅಲ್ಲವೇ? ಮನುಷ್ಯನ ಬುದ್ಧಿ ಅಲ್ಪ, ಅಲ್ಪ ಜ್ಞಾನವಿರುವಾಗ ಕೆಲಸ ಮಾಡುವಾಗ ತಪ್ಪಾಗ್ತದೆ. ಎಲ್ಲ ಕೆಲಸಗಳು ಪರ್ಫೆಕ್ಟ್ ಮಾಡ್ತೀವ? ಕೆಲವು ಮಾಡ್ತೀವಿ, ಕೆಲವು ತಪ್ಪಾಗ್ತವೆ. ಏಕೆಂದರೆ ಸರ್ವಜ್ಞನಿಗೆ ಯಾವ ತಪ್ಪಿಲ್ಲದೆ ಕೆಲಸ ಮಾಡಬಹುದು, ಅಲ್ಪಜ್ಞನಿಗೆ ಜ್ಞಾನ ಅಲ್ಪ ಸ್ವಲ್ಪ ಇರುತ್ತದೆ. ಅದರಿಂದ ಎಲ್ಲ ಕೆಲಸಗಳು ಗೊತ್ತಿಲ್ಲ, ಆಹಾರದಲ್ಲಿ ತಪ್ಪಾಗ್ತದೆ, ಆರೋಗ್ಯದಲ್ಲಿ ತಪ್ಪಾಗ್ತದೆ, ಎಲ್ಲೋ ಕೆಲಸ ತಪ್ಪು ಮಾಡ್ತೀವಿ, ಎಲ್ಲೋ ಮಾಡ್ತೀವಿ, ತಪ್ಪಾಗೆ ಬಿಡ್ತದೆ, ದುಃಖ ಬಂದೇ ಬಿಡ್ತದೆ. ಅದರಿಂದ ಜ್ಞಾನ ಅಲ್ಪ ಇರುವವರೆಗೂ ಕೆಲಸಗಳು ತಪ್ಪಾಗ್ತವೆ. ಕೆಲಸಗಳು ತಪ್ಪಾಗ್ತವೆ, ಅಟ್ಲೀಸ್ಟ್ ಲಿಮಿಟೆಡ್ ಆಗುತ್ತವೆ. ಕೆಲವು ಕೆಲಸಗಳು ತಪ್ಪು ಮಾಡ್ತೀವಿ, ಕೆಲವು ಕೆಲಸಗಳು ಸ್ವಭಾವದಿಂದಲೇ ಪರ್ಮಿಟೆಡ್ ಕೆಲಸ, ಲಿಮಿಟೆಡ್ ಕೆಲಸಗಳು. ಲಿಮಿಟೆಡ್ ಕೆಲಸಗಳಿಗೆ ಲಿಮಿಟೆಡ್ ಪುಣ್ಯ ಬರುತ್ತದೆ, ಲಿಮಿಟೆಡ್ ಫಲ. ಅದರಿಂದ ಎಲ್ಲ ಕಡೆ ತೊಂದರೆ ಆಗುತ್ತೆ. ಅದರಿಂದ ಫಲ, ನಮಗೆ ಲಿಮಿಟೆಡ್ ಫಲ ಬರುತ್ತದೆ ಅಥವಾ ದುಃಖ ಫಲ ಬರುತ್ತದೆ.
ಆದರೆ ಮನುಷ್ಯ ಕರ್ತಭೋಕ್ತ, ನಮಗೆ ಇರುವುದು ಲಿಮಿಟೆಡ್ ಸಲಕರಣೆಗಳು. ದೇಶ ಪರಿಮಿತಿ, ಕಾಲ ಪರಿಮಿತಿ, ವಸ್ತು ಪರಿಮಿತಿ, ದೇಹ ಪರಿಮಿತಿ, ಇಂದ್ರಿಯ ಪರಿಮಿತಿ, ಮನಸ್ಸು ಪರಿಮಿತಿ, ನಮ್ಮ ಜ್ಞಾನ ಪರಿಮಿತಿ, ನಮ್ಮ ಕರ್ಮ ಪರಿಮಿತಿ. ಯಾವುದು ಲಿಮಿಟ್ಲೆಸ್ ಇದೆ? ಲಿಮಿಟ್ಲೆಸ್ ಜ್ಞಾನ, ಲಿಮಿಟ್ಲೆಸ್ ಕರ್ಮ, ಲಿಮಿಟ್ಲೆಸ್ ದೇಹ, ಲಿಮಿಟ್ಲೆಸ್ ಸುಖಾನುಭವ ಇದೆ? ಯಾವುದು ಲಿಮಿಟ್ಲೆಸ್ ಇಲ್ಲ, ಎಲ್ಲವೂ ಪರಿಮಿತನೇ. ಪರಿಮಿತ ಕೆಲಸ, ಪರಿಮಿತ ದೇಶಕಾಲ, ಪರಿಮಿತ ಸಲಕರಣೆಗಳು, ಪರಿಮಿತ ಕರ್ಮಗಳು, ಪರಿಮಿತ ಸುಖಗಳೇ ಬರುತ್ತವೆ. ಈ ಜೀವನ ಪರಿಸ್ಥಿತಿಯನ್ನು ಬಿಡಿಸೋಕ್ಕಾಗುತ್ತದೆ. ನಾನು ಜೀವನಾಗಿರುವವರೆಗೂ, ನಾನು ದೇಹೇಂದ್ರಿಯ ಮನಸ್ಸುಗಳು ಉಳ್ಳವನಾಗಿರುವ ಜೀವ, ನನ್ನ ಬುದ್ಧಿ ಅಲ್ಪ, ಸಾಮರ್ಥ್ಯ ಅಲ್ಪ, ಕೆಲಸ ಅಲ್ಪ, ಇದು ಇರುವವರೆಗೂ ಸುಖ ದುಃಖಗಳು ಬರುವುದು ಹೋಗುವುದು, ಬರುವುದು ಹೋಗುವುದು ತಪ್ಪಲ್ಲ. ಇದು ಸಂಸಾರದ ಮೂಲ ಕಾರಣ. ಶಾಸ್ತ್ರ ಹೇಳ್ತದೆ, ನಾವು ಜೀವನಾಗಿದ್ದೇನೆ, ದೇಹೇಂದ್ರಿಯ ಮನಸ್ಸುಗಳು ಉಳ್ಳವನಾಗಿದ್ದೇನೆ ಎಂಬುದು ಸಂಸಾರದ ಸ್ಥಿತಿ. ಇದಕ್ಕೆ ಮೂಲ ಕಾರಣವೇನೆಂದರೆ ಅವಿದ್ಯಾ. ಅವಿದ್ಯೆ ಅಂದರೆ ನಾನು ಜೀವನಾಗಿರುವುದಕ್ಕೆ ಕಾರಣವೇನೆಂದರೆ, ಕಾರಣವೇನಿಲ್ಲ, ನೀವು ಜೀವನ ಅಲ್ಲ, ನೀವು ಸಾಕ್ಷಾತ್ ಪರಮಾತ್ಮ ಸ್ವರೂಪವೇ, ಆನಂದ ಸ್ವರೂಪವೇ, ಮುಕ್ತಿ ಸ್ವರೂಪವೇ. ಅದು ನಿಮಗೆ ಗೊತ್ತಿಲ್ಲದೇ ಇರುವುದರಿಂದ ಜೀವನು ಎಂದು ಅನಿಸುತ್ತಾ ಇದೆ. ನಿಮಗೆ ಪರಮಾತ್ಮ ಸ್ವರೂಪವನ್ನು ಬಿಟ್ಟು ನಾನು ಪರಮಾತ್ಮನಲ್ಲ, ನಾನು ಕರ್ತಭೋಕ್ತನಾಗಿರುವ ಪರಿಮಿತ ಜೀವ ಎಂದು ಎಂಬ ಯಾವ ಅನಿಸಿಕೆ ಇದೆಯೋ ಆ ಅನಿಸಿಕೆ ಇರುವುದೇ ನಿಜವಾದ ಕಾರಣ, ಬೇರೆ ಕಾರಣವೇನಿಲ್ಲ. ತಪ್ಪು ತಿಳುವಲಿಕ್ಕೆ, ತಪ್ಪು ಅನಿಸಿಕೆ ಇದೆ ಅಷ್ಟೇ. ಆ ಅನಿಸಿಕೆ ಇರುವವರೆಗೂ ಜೀವ ಬಿಡಲ್ಲ. ಆ ಅನಿಸಿಕೆ ಬಿಟ್ಟು ಬಿಟ್ಟರೆ ಜೀವಭಾವ ಬಿಡುತ್ತದೆ, ನಾನು ಬ್ರಹ್ಮ ಆಗುತ್ತದೆ, ಸಂಸಾರ ಹೋಯಿತು. ಈ ಅನಿಸಿಕೆ ಎಂಬುದು ತಪ್ಪು ತಿಳುವಳಿಕೆ, ಇದೇ ಅಜ್ಞಾನ, ಇದೇ ಭ್ರಮ, ಇದೇ ಅಧ್ಯಾಸ, ಇದೇ ಭ್ರಾಂತಿ. ಈ ಇವರು ಹೇಳ್ತಾರೆ, ಸಂಸಾರ ಬೀಜಭೂತ, ಸಂಸಾರಕ್ಕೆ ಬೀಜವಾಗಿರುವುದು ಅವಿದ್ಯೆ. ಈ ಅವಿದ್ಯದಿಂದ ಕಾಮ, ಕಾಮದಿಂದ ಕರ್ಮ. ನೋಡಿ, ಮನುಷ್ಯನಿಗೆ ದುಃಖ ಏಕೆ ಇದೆ? ದುಃಖ ಏಕೆ ಇದೆ ಅಂದರೆ ನಮ್ಮಲ್ಲಿ ಕುಂದುಕೊರತೆ ಇದೆ. ಕುಂದುಕೊರತೆ ಏಕೆ ಇದೆ? ಯಾವುದೋ ಕುಂದುಕೊರತ, ನನ್ನಲ್ಲಿ ನನಗೇನೋ ಇಲ್ಲ, ಏನೋ ಇಲ್ಲ, ಏನೋ ಕೊರತೆ, ಏನೋ ಕೊರತೆ, ಏನೋ ಇಲ್ಲ ಇದೆ ಅಲ್ಲ. ಆ ಕುಂದುಕೊರತೆ ಏಕೆ ಇದೆ ಅಂದರೆ, ನಾನು ಒಬ್ಬನು ಎನ್ನುವವರೆಗೂ ಕುಂದುಕೊರತೆ ತಪ್ಪಲ್ಲ. ಏಕೆಂದರೆ ಪ್ರತಿಯೊಂದು ಪರಿಮಿತ ವಸ್ತುವಲ್ಲಿ ಕೊರತೆ ಇದ್ದೇ ಇರುತ್ತದೆ. ಅನಂತದಲ್ಲಿ ಕೊರತೆ ಇಲ್ಲ, ಲಿಮಿಟ್ಲೆಸ್, ಸರ್ವವ್ಯಾಪಕ ಅನಂತ, ಅನಂತದಲ್ಲಿ ಯಾವ ಕೊರತೆ ಇಲ್ಲ. ಜೀವನ ಹೇಗಿರುತ್ತಾನೆ? ಯಾವ ಜೀವನ ಆದರೂ ಅನಂತವಾಗಿರುತ್ತಾನೆ? ಎಲ್ಲ ಜೀವನ ಪರಿಮಿತನೇ, ಜೀವಭಾವವೇ ಪರಿಮಿತ. ಅಂದರೆ ನನಗೆ ಕುಂದು ಕೊರತೆ ದುಃಖ ಏಕೆ ಬಂದಿದೆ ಅಂದರೆ, ಜೀವಭಾವವೇ ದುಃಖ. ಜೀವ ಅಂದರೆ ಪರಿಮಿತ, ಪರಿಮಿತನೇ ದುಃಖ, ಇನ್ನೇನು, ಪರಿಮಿತನೇ ದುಃಖ. ಅದರಿಂದ ಕುಂದು ಕೊರತೆ ಅಂದರೆ ಏನಂದರೆ ಜೀವ. ನನಗೆ ಏನೋ ಕೊರತೆ ಅನಿಸುತ್ತದೆ, ಏನೋ ಮಿಸ್ಸಿಂಗ್, ಏನೋ ಮಿಸ್ಸಿಂಗು, ಐ ಆಮ್ ಸಮಥಿಂಗ್ ಮಿಸ್ಸಿಂಗ್, ಐ ಆಮ್ ಸಮಥಿಂಗ್ ರಾಂಗ್, ನನಗೇನೋ ಕೊರತೆ ಇದೆ. ಆ ಮಿಸ್ಸಿಂಗ್ನಿಂದ ಏನೋ ಬೇಕು ಎಂದು ಆಶೆ ಹುಟ್ಟುತ್ತೆ ಅಲ್ಲವೇ? ಏನೋ ಬೇಕು ಏಕೆ ಅನಿಸುತ್ತಾ ಇದೆ? ನನಗೆ ಮನಸ್ಸು ತುಂಬಿ ನಿಶ್ಚಿಂತವಾಗಿದ್ದರೆ ಯಾವುದು ಬೇಕನಿಸಲ್ಲ. ಸುಮ್ಮನೆ ಕೂತಿದ್ದಾಗ ಏನೋ ಬೇಕು ಏಕೆ ಅನಿಸುತ್ತದೆ? ಏಕೆಂದರೆ ಏನೋ ನನ್ನಲ್ಲಿ ಕೊರತೆ ಇದೆ, ಏನೋ ಪಡ್ಕೊಳ್ಳಬೇಕು. ಅದು ಪಡ್ಕೊಂಡ್ರೆ ಮನಸ್ಸಿಗೆ ಸಮಾಧಾನವಾಗ್ತದೆ. ಸಮಾಧಾನ ಬೇಕಿಲ್ಲ, ಏನೋ ಕೊರತೆ ಕೊರತೆ ಅನಿಸುತ್ತಾ ಇದೆ. ಏಕೆ? ಆ ಕೊರತೆ ಸ್ವಭಾವವೇ ಜೀವ. ನಾನು ಜೀವ ಎಂಬುದಿರುವವರೆಗೂ ಕೊರತೆ ಬಿಡಲ್ಲ. ಆ ಕೊರತೆಯಿಂದ ನನಗೆ ಬೇಕು ಎಂದು ಹುಟ್ಟುತ್ತಾ ಇದೆ. ಆ ಬೇಕೆನ್ನುವುದೇ ಇಷ್ಟು ಬಗೆ ಬಗೆಯಾಗಿ ಈಗ ಆ ಬೇಕೆಂಬ ಆಸೆದಿಂದ ಪ್ರೇರಿತರಾಗಿ ಕರ್ಮಗಳು ಮಾಡ್ತಾ ಇದ್ದಾರೆ. ಯಾರು ಸುಮ್ಮನೆ ಕೂತಿದ್ದಾರೆ ನೋಡಿ? ಯಾವ ಜೀವ ಕೂತಿರಲ್ಲ. ಏಕೆ? ಯಾವುದೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಪ್ರಯತ್ನಕ್ಕೆ ಪ್ರೇರಕ ಯಾರು? ಯಾವುದೋ ಬೇಕು. ಬೇಕು ಎಂದು ಏಕೆ ಹುಟ್ಟಿದೆ? ನನ್ನಲ್ಲಿ ಏನೋ ಕೊರತೆ ಇದೆ. ಕೊರತೆ ಏಕಿದೆ ಗೊತ್ತಿಲ್ಲ. ಇದ್ದೆ ನಾನು ಇರುವುದೇ ಹಾಗೆ. ಯಾರು ಎಲ್ಲರೂ ಹೀಗೆ ಇದ್ದಾರೆ. ಎಲ್ಲರಾದರೂ ಏಕಿದ್ದಾರೆ? ಯಾರು ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡಿದ್ರು ವೇದಾಂತ ಅರ್ಥ, ಪ್ರಶ್ನೆನೇ ಮಾಡಲ್ಲ. ಬೈಕೆ ಇದೆ, ಬೈಕೆಯನ್ನು ಪೂರೈಸ್ಕೋ ಅಲ್ಲವೇ? ಅದನ್ನು ಈಡೇರಿಸ್ಕೋ, ಅದಕ್ಕೆ ಹೋಗು ಅಷ್ಟೇ ಹೊರತು ಬೈಕೆನೇ ಏಕಿದೆ ಯಾರು ಪ್ರಶ್ನೆ ಮಾಡಲ್ಲ. ಬೈಕೆ ಏಕೆ ಇದೆ ಅಂದರೆ ನನ್ನಲ್ಲಿ ಏನೋ ಕೊರತೆ ಇದೆ. ಕೊರತೆನೇ ಏಕೆ ಇದೆ? ಜೀವ ಸ್ವಭಾವನೇ ಕೊರತೆ. ಕೊರತೆ ಇಲ್ಲದಿದ್ದರೆ ಜೀವ ಹೇಗಿರುತ್ತಾನೆ? ಜೀವಭಾವವೇ ಕೊರತೆ. ಅಂದರೆ ಜೀವಭಾವ ಇರುವುದರಿಂದ ಜೀವ ಅಂದರೆ ಲಿಮಿಟೆಡ್. ನಾನು ಐ ಆಮ್ ಪರಿಮಿತ, ನಾನು ಇಷ್ಟೇ, ನಾನು ಇಷ್ಟೇ ಎಂಬ ಭಾವವೇ ಜೀವಭಾವ. ನಾನು ಇಷ್ಟು, ನಾನೊಬ್ಬನು, ನಾನು ಹೀಗಿದ್ದೇನೆ ಅಷ್ಟೇ. ನಾನು ಒಬ್ಬನು, ನಾನು ಹೀಗೆ ಇಷ್ಟು ಎಂದು ಅನಿಸಿಕೆನೇ ಜೀವಭಾವ. ಆ ಜೀವಭಾವ ಇರುವವರೆಗೂ ಕೊರತೆ.
ಕೊರತೆ ಇದ್ದರೆ ಬೈಕೆ, ಬೈಕೆ ಇದ್ದರೆ ಪ್ರಯತ್ನ. ಪ್ರಯತ್ನದಿಂದ ನೋಡಿ ಎಲ್ಲ ಜೀವರು ಏನೇನು ಮಾಡ್ತಾ ಇದ್ದಾರೆ, ಏನೇನು. ಇದಕ್ಕೆ ಪ್ರಯತ್ನ ಎಂದು ಹೇಳಬಾರದು, ಹೋರಾಟ ಎಂದು ಹೇಳಬೇಕು. ಸಂಸಾರದ ಹೋರಾಟ, ಜೀವನದ ಹೋರಾಟ, ಜೀವನ ಹೋರಾಟ, ದ ಜೀವಾಸ್ ಹೋರಾಟ. ಜೀವನ ಸ್ಟ್ರಗ್ಲಿಂಗ್, ಸ್ಟ್ರೈವಿಂಗ್ ಅಂಡ್ ಸ್ಟ್ರಗ್ಲಿಂಗ್ ಹೇಳ್ತೀವಿ ನೋಡಿ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸಂಸಾರದ ಹೋರಾಟ, ಈ ಹೋರಾಟ ಯಾವುದು ಒಳಗಿನಿಂದ ನಮ್ಮನ್ನು ತಳ್ಳುತ್ತಾ ಇದೆ? ಸುಮ್ಮನೆ ಕೂತಿರಕ್ಕೆ ಬಿಡಲ್ಲ. ಏನು ತಳ್ಳುತ್ತಾ ಇದೆ? ಬೈಕೆ. ಬೈಕೆನೇ ಏಕೆ ತಳ್ಳುತ್ತಾ ಇದೆ? ಬೈಕೆ ಏಕೆ ಬರುತ್ತಾ ಇದೆ? ಕೊರತೆ. ಕೊರತೆ ಸುಮ್ಮನೆ ನಿಮ್ಮನ್ನು ಕೂರಿಸುವ ಕೂರುವಕ್ಕೆ ಬಿಡಲ್ಲ. ಆ ಕೊರತೆ ಬೈಕೆ ಆಗುತ್ತಾ ಬಂದಿದೆ. ಆ ಕೊರತೆ ಒಂದು 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 ಪ್ರೇರಣ ರೂಪವಾಗಿ, ಒಂದು ತಳ್ಳುವ ಪ್ರೇರಣ ರೂಪವಾಗಿ, ಪ್ರಚೋದನ ರೂಪವಾಗಿ ತಯಾರಾದರೆ ಅದನ್ನೇ ಬೈಕೆ ಎಂದು ಹೇಳಿದ್ವಿ. ಬೈಕೆ ಅಂದರೆ ಏನು? ಒಂದು ಪ್ರಚೋದನ. ನಮ್ಮಲ್ಲಿ ಯಾವುದೋ ಒಂದು ತಳ್ಳುತ್ತಾ ಇದೆ. ಆ ತಳ್ಳುವಿಕೆಗೆ ಮೂಲ ಕಾರಣವೇನು? ನನಗೆ ಕೊರತೆ ಇದೆ. ಕೊರತೆಗೆ ಮೂಲ ಕಾರಣವೇನು? ಗೊತ್ತಿಲ್ಲ. ನಾನಿರುವುದೇ ಹೀಗೆ, ಅದೇ ಹೇಳ್ತಾ ಇದೆ. ಆ ಜೀವಭಾವಕ್ಕೆ ಕಾರಣವಿಲ್ಲ. ಜೀವಭಾವವೇ ತಪ್ಪು ತಿಳುವಳಿಕೆ. ಅದೇ ಅವಿದ್ಯೆ, ಅದೇ ಅಜ್ಞಾನ. ನಿಜವಾಗಿ ನಿನ್ನ ಸ್ವರೂಪವಲ್ಲ. ನಿಮ್ಮಲ್ಲಿ ಕೊರತೆಯೇ ಇಲ್ಲ, ಪರಿಪೂರ್ಣವಾಗಿದ್ದೀನಿ. ಯಾವ ದುಃಖ ಇಲ್ಲ, ಯಾವ ಮರಣ ಇಲ್ಲ, ಯಾವ ಅಜ್ಞಾನ ಇಲ್ಲ. ಆನಂದ ಸ್ವರೂಪ ನಿನ್ನದು. ಅದು ನಿನಗೆ ಗೊತ್ತಿಲ್ಲದೇ ಇರುವುದರಿಂದ ನಾನು ಪರಿಮಿತ, ಕೊರತೆ ಅನಿಸುತ್ತಾ ಇದೆ. ಈ ಕೊರತೆಯನ್ನು ನೀವು ಹೊರಗಿನಿಂದ ಪದಾರ್ಥಗಳು ಎಷ್ಟು ತಗೊಂಡು ಬಂದು, ಆಸ್ತಿ ಭೋಗಗಳು ನೋಡು, ಜನರು ಎಷ್ಟೋ ಭೋಗಗಳು ಅನುಭವಿಸಿದ್ದರೂ ಕೊರತೆ ಹೋಗುತ್ತಾ ಇದೆಯಾ? ಆಸ್ತಿ ಇಷ್ಟಿಷ್ಟು ಪಡ್ಕೊಂಡರೂ ಕೊರತೆ ಹೋಗುತ್ತಾ ಇದೆಯಾ? ನೆಂಟರು ಬಂಧುಗಳೆಲ್ಲ ನಮ್ಮ ಜನರು ಇಷ್ಟು ಮಾಡಿಕೊಂಡರು, ಯಾರು ಸುಮ್ಮನೆ ಕೂತಿದ್ದರಪ್ಪ? ಯಾರಿಗೂ ಕೊರತೆ ತುಂಬಲೇ ಇಲ್ಲ. ಎಷ್ಟು ಹೊರಗಿನ ಪದಾರ್ಥಗಳು ಪಡ್ಕೊಂಡರೂ ಕೊರತೆ ತುಂಬುತ್ತಾನೇ ಇಲ್ಲ. ಏಕೆ? ಕೊರತೆ ಹೊರಗಿನಿಂದ ತುಂಬಲ್ಲ, ಕೊರತೆನೇ ತಪ್ಪು ತಿಳುವಳಿಕೆ. ಕೊರತೆನೇ ತಪ್ಪು ತಿಳುವಳಿಕೆ, ಜೀವಭಾವವೇ ತಪ್ಪು ತಿಳುವಳಿಕೆ. ಇದು ತಪ್ಪಿರುವಾಗ ತಪ್ಪನ್ನು ಇಟ್ಕೊಂಡು ಈಗ ನೀವು ಹೊರಗಿನಿಂದ ಮಾಡು ಅಂದರೆ, ನೀವು ಹೊರಗಿನಿಂದ ಏನು ಮಾಡಿದರೂ ಹೋಗಲ್ಲ, ಮೊದಲು ಅಲ್ಲೇ ಇದೆ ತಪ್ಪು, ಅದನ್ನೇ ತೆಗೆದು ಮುಗೀತು, ಅಲ್ಲೇ ತಪ್ಪಿದೆ. ಅದು ಪ್ರಶ್ನೆ ಮಾಡಬೇಡಿ. ಮಿಕ್ಕದು ನನಗೆ ಕೊರತೆ ಏಕಿದೆ ಎಂದು ಪ್ರಶ್ನೆ ಮಾಡಲ್ಲ. ಕೊರತೆಯನ್ನು ತುಂಬುವುದಕ್ಕೆ ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ತಂದು ಕೊಡ್ತಾರೆ. ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ನನಗಿದು ಬೇಕಾ ತಗೋ, ನಾ ಇದು ತಗೋ, ನಿನಗೆ ಒಳ್ಳೇದಾಗ್ತದೆ, ಆಯ್ತು ತಗೊಳ್ತಾರೆ. ಅವ್ರು ಹೇಳ್ತಾರಲ್ಲ, ಅದಕ್ಕಾಗಿ ಜನರು ಈಸಿಲಿ ನಂಬುತ್ತಾ ಇದ್ದಾರೆ. ಯಾಕೆ? ಈ ತಗೋಪ್ಪ, ನನಗೆ ಸುಖ ಉಂಟಾಗ್ತದೆ, ನಂಬಿಬಿಡ್ತಾನೆ. ಜನರು ಹೇಳ್ತಾರೆ ಅಂಧವಿಶ್ವಾಸ. ಅಂಧವಿಶ್ವಾಸ ಇಲ್ಲದರೂ ಯಾರು ಹೇಳಿ? ಯಾರಿದ್ದಾರೆ ಅಂಧವಿಶ್ವಾಸ? ವಿಶ್ವಾಸ ಅಂದರೇನು? ನನ್ನ ಕೊರತೆ ತುಂಬುವುದಕ್ಕೆ ಎಲ್ಲ ಪ್ರಯತ್ನ ಮಾಡಿ 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 ಬೇರೆ ಏನಾದರೂ ಸಿಗ್ತದಾ ಎಂದು ಅನಿಸುತ್ತಾ ಇದೆ. ಎಲ್ಲಿದೆ ಎಲ್ಲಿದೆ ಆ ವಸ್ತು? ಯಾವ ವಸ್ತು ಸಿಕ್ಕಿದ್ದರೆ ಈ ಕೊರತೆ ತುಂಬುತ್ತದೆ ಗೊತ್ತಾಗ್ತಾ ಇಲ್ಲ. ಯಾರೋ ಹೇಳಿದ್ದು ನಂಬುತ್ತಾ ಇದ್ದಾನೆ. ಏಕೆ? ಈ ಕೊರತೆ ಹೋಗುತ್ತದೇನೋ ಇದು ನಂಬಿದ್ದರೆ, ಇದು ಮಾಡಿದ್ದರೆ ಹೋಗ್ತದೇನು, ಅದು ಮಾಡಿದ್ದರೆ ಹೋಗ್ತದೇನು, ಇದು ಮಾಡಿದ್ದರೆ ಹೋಗ್ತದೇನು, ಯಾರು ಏನು ಹೇಳಿದ್ದರೂ ನಂಬುತ್ತಾನೆ. ದೊಡ್ಡ ದೊಡ್ಡವರ ಸೈಂಟಿಸ್ಟ್ಗಳು ನಂಬುತ್ತಾರೆ. ಏಕೆ? ಜೀವಭಾವವೇ ಇದೆ, ಎಲ್ಲಿ ಹೋಗಬೇಕು? ಜೀವಭಾವನೆ ಮನುಷ್ಯನನ್ನು ಆಟಾಡಿಸ್ತಾ ಇದೆ. ಅದಕ್ಕಾಗಿ ನನ್ನಲ್ಲಿ ಕೊರತೆ ಇದೆ, ಶಾಸ್ತ್ರ ಹೇಳುತ್ತಾ ಇದೆ. ಇಲ್ಲಿವರೆಗೂ ಬಂದು ಅಸಲು ಕೊರತೆನೇ ಮನುಷ್ಯನಿಗೆ ಹೇಗಿರಬೇಕು ಈ ಪ್ರಶ್ನೆ ಯಾರಿಗಾದರೂ ಬಂತ? ನಾನು ಜೀವನಾಗೇ ಹೇಗಿರಬೇಕು? ಈ ಕೊರತೆನೇ ಹೇಗಿರಬೇಕು? ನಾನು ಈ ದೇಹ ಇಂದ್ರಿಯ ಮನಸ್ಸುಗಳಾಗಿದ್ದು ದುಃಖಿ ಸುಖಿ ಸಂಸಾರಿ, ಈ ಜನ್ಮ ಮರಣಶೀಲನ ಏಕೆ ಆಗಬೇಕು? ಅದು ಇರುವುದರಿಂದಲೇ ಇದೆಲ್ಲ ಆಗುತ್ತೆ. ಅಸಲು ಜೀವನ ಏಕೆ ಆಗಿರಬೇಕು? ಏನು ಕಾರಣ? ಅದು ಮೂಲ ಕಾರಣ ತೆಗೆಯಬಾರದ? ಈ ಪ್ರಶ್ನೆ ಹುಟ್ಟಿದರೆ ವೇದಾಂತಿ ಆಗುತ್ತಾನೆ, ಸನ್ಯಾಸಿ ಆಗ್ತಾನೆ. ಅಷ್ಟರವರೆಗೆ ಆಗಲ್ಲ. ಹೌದಪ್ಪ, ನಿಜ, ಅದೇ ಏಕಿದೆ, ಏಕೋ ಗೊತ್ತಿಲ್ಲ. ಯಾರನ್ನು ಕೇಳಬೇಕಂದ್ರೆ, ನೀವು ಜನರನ್ನು ಸುತ್ತಮುತ್ತಿರುವ ಜನರನ್ನು ಕೇಳು, ಅವ್ರಿಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅದೆಲ್ಲ ಹೆಚ್ಚು ಯೋಚನೆ ಮಾಡಬೇಡಪ್ಪ, ಏನೋ ಆಸೆ ಇದ್ದೆ, ಆಸೆ ಪೂರೈಸ್ಕೋ ಸಾಕು, ಸ್ವಲ್ಪ ಆದರೂ ಸುಖ ಸಿಗ್ತದೆ. ಈಗ ಪ್ರಶ್ನೆ ಮಾಡ್ತಾ ಇದ್ದರೆ ಈ ಲೌಕಿಕ ಸುಖ ಆದರೂ ಸಿಗಲ್ಲ, ಈ ಸುಖನೂ ಹೋಗುತ್ತದೆ. ಸುಮ್ಮನೆ ಕೂತಿದ್ದರೆ ಏನಾಗುತ್ತದೆ? ಸ್ವಲ್ಪ ಹಣ ಸಂಪಾದಿಸ್ಕೋ, ಸ್ವಲ್ಪ ಎ ಸಿ ಬರುತ್ತದೆ, ತಂಪು ಕಾಲ ಚೆನ್ನಾಗಿರುತ್ತದೆ, ಏನೋ ಸ್ವಲ್ಪ ಸುಖ ಅನುಭವಿಸಬಹುದು. ಸುಮ್ಮನೆ ಪ್ರಶ್ನೆ ಮಾಡಿದರೆ ನಿಮ್ಮ ದುಃಖ ಹೋಗುತ್ತದ? ಏನು ಹೋಗಲ್ಲ. ಅದಕ್ಕಾಗಿ ಯೋಚನೆ ಮಾಡಬೇಡ, ಮಾಡ್ಕೊ. ಜನರು ಯೋಚನೆ ಮಾಡಬೇಡ ಹೇಳ್ತಾರೆ. ಯೋಚನೆ ಮಾಡಿದ್ದರೆ ಅವ್ರಿಗೆ ಅನಿಸುತ್ತದೆ, ಯಾರು ಪ್ರಶ್ನೆಗೆ ಪರಿಹಾರ ಹೇಳುವವರಲ್ಲ, ಯಾರಾದರೂ ಹೇಳುವರಿದ್ದಾರಾ ಎಂದು ಹುಡುಕ್ತಾ ಹೋಗ್ತಾನೆ. ಕೆಲವರು ಕಂಡು ಬರ್ತಾರೆ, ಯಾರೋ ಕೆಲವರು ಇರುತ್ತಾರೆ, ಕೋಟಿ 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 ಜನರಲ್ಲಿ ಒಬ್ಬರು. ಅವನು ಹೊರಗಿನ ಹಣ ಸಂಪಾದಿಸಿಕೊಳ್ಳಲ್ಲ, ಕೀರ್ತಿಗೆ ಆಶೆ ಪಟ್ಕೊಳ್ಳಲ್ಲ, ಇನ್ನೊಬ್ಬರು ಸನ್ಮಾನಗಳು ಜಯಾಪಜಯಗಳು ಮಾನಾಪಮಾನಗಳು ಮಾಡಿಕೊಳ್ಳಲ್ಲ. ಆದರೂ ತನ್ನ ಪಾಡಿಗೆ ತಾನು ನಿಶ್ಚಿಂತವಾಗಿದ್ದಾನೆ, ಆನಂದಿಯಾಗಿದ್ದಾನೆ. ಅವರನ್ನು ನೋಡಿ ಅನಿಸುತ್ತದೆ, ಇವರು ಹೊರಗಿನ ವಸ್ತು ಯಾವುದು ಪಡ್ಕೊಳ್ತಾ ಇಲ್ಲ, ಯಾವುದು ಬೇಕು ಅನಿಸುತ್ತಾ ಇಲ್ಲ. ಹಣ ಸಿಗದಿದ್ದರೂ ಸನ್ಮಾನ ಇಲ್ಲದಿದ್ದರೂ ಅವರಿಗೆ ಏನು ನಿಶ್ಚಿಂತವಾಗಿದ್ದ?
ತನ್ನ ಪಾಡಿಗೆ ತಾನು ಆನಂದವಾಗಿದ್ದಾನೆ, ಯಾವುದು ಬೇಜಾರಿಲ್ಲ, ಯಾವುದು ಭಯ ಇಲ್ಲ. ಅಯ್ಯೋ, ಇವರು ನೋಡಿದರೆ ಏನು ಎಲ್ಲರಿಗಿಂತ ಭಿನ್ನವಾಗಿದ್ದಾರೆ, ಇವರ ಕಡೆ ಸಿಗಬಹುದು ಅಂತ ಅವರನ್ನು ಹೋಗಿ ಕೇಳ್ತಾನೆ. ನನಗೆ ಈ ದುಃಖ ಇದೆ, ಇದನ್ನು ಬಿಡಿಸಿಕೊಳ್ಳುವುದು ಹೇಗೆ? ನಿಮ್ಮನ್ನು ನೋಡಿದರೆ ಎಲ್ಲರಿಗಿಂತ ಏನು ಬಿಡಿಯಾಗಿದ್ದೀರಿ, ಎಲ್ಲರ ಹಾಗೆ ನೀವು ದುಃಖ ಪಟ್ಕೊಳ್ತಾ ಇಲ್ಲ, ನೀವು ನಿಶ್ಚಿಂತವಾಗಿ ಕಂಡು ಬರ್ತಾ ಇದ್ದೀರಿ, ಯಾವುದು ಬೇಜಾರು ಮಾಡ್ಕೊಳ್ತಾ ಇಲ್ಲ, ಬಂದರೆ ಬರಲಿ ಹೋದರೆ ಹೋಗಲಿ ಏನು ನಿಶ್ಚಿಂತವಿಲ್ಲ, ತನ್ನ ಪಾಡಿಗೆ ತಾನು ಆನಂದವಾಗಿದ್ದಾನೆ. ನಿಮಗೆ ಏನು ಸಿಕ್ಕಿದೆ, ಯಾರಲ್ಲಿಲ್ಲ, ನಿಮ್ಮಲ್ಲಿ ಏನು ಸ್ಪೆಷಲ್ ಇದೆ, ಅದು ಏನು ಹೇಳಿ, ನಮಗೂ ಅದು ಬೇಕು. ಅದು ಗುರು, ಅವರ ಗುರು. ಇವರನ್ನು ಕೇಳಿದ್ದರೆ ಹಣ ಬೇಕು, ಸಂಪಾದನೆ ಬೇಕು, ಅವರಿಗೂ ಹೋಗಿ ಹೇಳಿದರೆ ಏನಪ್ಪ ಒಂದು ಸಮಸ್ಯೆ. ನೀವು ಪ್ರಶ್ನೆಗಳಿಗೆ ಏನೋ ಹೇಳಿ 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 ಕೊನೆಗೆ ಏನು ಹೇಳ್ತಾನೆ ಗೊತ್ತಾ, ಒಂದು ನಿಮಗೆ ಒಂದೇ ಸಮಾಧಾನ ಹೇಳಲ್ಲ, ನೀವು ಭಗವದ್ಗೀತೆ ಓದುವುದು ಬಿಟ್ಟು ಎಲ್ಲರ ಜೊತೆಗೆ ಸ್ವಲ್ಪ ಕೆಲಸ ಮಾಡ್ಕೊ ಅಂತ ಹೇಳ್ತಾನೆ. ನೀವು ಅದು ಓದುವುದು ಬಿಡಿ ಅಂತ ಹೇಳ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು. ಆದ್ದರಿಂದ ಈ ಮೂಲ ಕಾರಣವೇನೆಂದರೆ ಜೀವ ಭಾವವೇ ನಾನು ನಿಜವಾಗಿ ಜೀವನ, ಅದೇ ಪ್ರಶ್ನೆ ಮಾಡು. ಇದು ಯಾರು ಹೇಳಲಿಲ್ಲ, ಅದೇ ಹೇಳ್ತಾ ಇದ್ದೀನಿ. ನಾನು ನಿಜವಾಗಿ ಜೀವನಾದರೆ ಸಂಸಾರ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಎಲ್ಲ ತಾತ್ಕಾಲಿಕವಾಗಿ ಮುಚ್ಚುವುದು ಮರೆತು ಹೋಗುವುದಷ್ಟೇ. ಎಲ್ಲರೂ ತಾತ್ಕಾಲಿಕವಾಗಿ ಜೀವಭಾವ ದುಃಖ ಸಂಸಾರ ಮರೆತು ಹೋಗುವಕ್ಕೆ ಹೇಳ್ತಾ ಇದ್ದಾರೆ, ಪರ್ಮನೆಂಟ್ ತೆಗೆಯೋಕ್ಕೆ ಯಾರು ಹೇಳ್ತಾ ಇಲ್ಲ. ಜೀವಭಾವವೇ ನನ್ನ ಸ್ವರೂಪವಾದರೆ ಏನು ಮಾಡೋಕ್ಕಾಗಲ್ಲ. ಹೀಗೆ ತಾತ್ಕಾಲಿಕವಾಗಿ ಮರೆತು ಹೋಗುವ ದುಃಖವನ್ನು ತಾತ್ಕಾಲಿಕವಾಗಿ ಸ್ವಲ್ಪ ಟೆಂಪರರಿಗಿಂತ ಇನ್ನೂ ಸ್ವಲ್ಪ ಲಾಂಗ್ ಟೈಮ್ ಅಷ್ಟೇ ಹೊರತು ಸಂಸಾರ ದುಃಖಕ್ಕೆ ಪರಿಹಾರವಿಲ್ಲ. ಜೀವಭಾವವೇ ಭ್ರಮ, ನಿಜ ಸ್ವರೂಪವಲ್ಲ. ನಿನ್ನ ನಿಜ ಸ್ವರೂಪದಲ್ಲಿ ಆನಂದವಿದೆ, ಇದೇ ಸತ್ಯವಾದರೆ ದೇರ್ ಇಸ್ ಎ ಹೋಪ್. ಸಂಸಾರವನ್ನು ಬಿಡಿಸಿಕೊಂಡು ನಾನು ಆನಂದ ಸ್ವರೂಪವಾಗುವುದಕ್ಕೆ ಒಂದು ಚಾನ್ಸ್ ಇದೆ. ಅದೇ ಶಾಸ್ತ್ರ ಹೇಳುತ್ತದೆ, ಈ ಅವಿದ್ಯಾದಿ ಅನರ್ಥ ನಿವರ್ಹಣೇನ ನಿಮ್ಮ ಮೂಲಭೂತ ಅವಿದ್ಯೆ ತಪ್ಪು ತಿಳುವಳಿಕೆಯನ್ನು ನಾಶ ಮಾಡಿ. ಅವಿದ್ಯ ಆದಿ ಎಂದು ಹೇಳಿದೆ ನೋಡಿ, ಅವಿದ್ಯ ಮುಂತಾದ. ಮುಂತಾದ ಅಂದರೆ ಏನು? ತಪ್ಪು ತಿಳುವಳಿಕೆಯಿಂದ ಕೊರತೆ, ಕೊರತೆಯಿಂದ ಆಸೆ, ಆಸೆಯಿಂದ ಹೋರಾಟ. ಈ ನಾಲ್ಕು ಸೇರಿಕೊಂಡು ಸಂಸಾರ ಕಾರಣ. ಮೊದಲು ಅವಿದ್ಯೆ, ಅವಿದ್ಯೆ ಅಂದರೆ ತಪ್ಪು ತಿಳುವಳಿಕೆ, ಜೀವಭಾವ. ಅದರಿಂದ ಆಸೆ, ಕೊರತೆ, ಸಾರಿ, ಕೊರತೆಯಿಂದ ಅಬೈಕೆ, ಬೈಕೆಯಿಂದ ಹೋರಾಟ. ನಿಮಗೆ ಹೋರಾಟವನ್ನು ನಿಲ್ಲಿಸೋಕ್ಕಾಗಲ್ಲ. ಎಲ್ಲರೂ ಕರ್ಮ ಬಿಡಿ, ಸನ್ಯಾಸಿ ಆಗು ಅಂತ ಹೇಳ್ತಾರೆ. ಯಾರು ಕರ್ಮ ಬಿಡ್ತಾರೆ ನೋಡಿ, ಯಾವುದೋ ಒಂದು ಮಾಡ್ತಾನೆ ಇರುತ್ತಾನೆ. ಏಕೆ? ಕರ್ಮ ಬಿಟ್ಟು ಹೋಗಲ್ಲ, ಕರ್ಮದ ಒಳಗೆ ಪ್ರೇರಣೆ ಇದೆ, ಅದೇನು? ಬೈಕೆ. ಬೈಕೆ ಇರುವವರೆಗೂ ಕರ್ಮ ಬಿಡಲ್ಲ, ಯಾರನ್ನು ಬಿಡಲ್ಲ ಕರ್ಮ. ಎಲ್ಲರನ್ನು ಆಟಾಡಿಸ್ತಾ ಇದೆ ಪ್ರಪಂಚ. ಬೈಕೆ ಇರುವವರೆಗೂ ಬಿಡಲ್ಲ. ಬೈಕೆ ಬಿಡೋಣ ಅಂದರೆ ಕೊರತೆ ಇರುವವರೆಗೂ ಬೈಕೆ ಬಿಡಲ್ಲ. ಕೊರತೆ ಇದೆ, ಕೊರತೆ ಇಲ್ಲದವರು ಯಾರಿದ್ದಾರೆ? ನನಗೆ ಏನು ಬೇಡ, ನಾನು ನಿಶ್ಚಿಂತವಾಗಿದ್ದೇನು ಒಬ್ಬನ ಹೇಳ್ತಾನೆ. ಯಾವುದೋ ಒಂದು ದಿವಸ, ಒಂದು 1 ಗಂಟೆ 2 ಗಂಟೆ ಮತ್ತೆ ಬೇಕೆಂದ ಹಾಗೆ ಆಗ್ತದೆ. ಆದ್ದರಿಂದ ಬೈಕೆ ಇರುವವರೆಗೂ ಪ್ರಯತ್ನ ತಪ್ಪಲ್ಲ, ಹೋರಾಟ ತಪ್ಪಲ್ಲ. ಹೋರಾಟವು ಸಿಂಪ್ಟಮೇ. ನೀವು ಸಿಂಪ್ಟಮ್ ಏನು ಮಾಡಿದರೂ ಹೋಗಲ್ಲ, ತಾತ್ಕಾಲಿಕವೇ. ಹೋರಾಟ ತಪ್ಪಲ್ಲ ಬೈಕೆ ಇರುವವರೆಗೂ, ಬೈಕೆ ತಪ್ಪಲ್ಲ ಕೊರತೆ ಇರುವವರೆಗೂ, ಕೊರತೆ ತಪ್ಪಲ್ಲ ನಾನು ಜೀವಭಾವ ಇರುವವರೆಗೂ. ಜೀವಭಾವವೇ ಹೇಗೆ ಬಂದಿದೆ ಅಂದರೆ ಅದೇ ತಪ್ಪು ತಿಳುವಳಿಕೆ, ಅದು ನಾನಲ್ಲ ಎಂದು ತಿಳ್ಕೊಳ್ಳುವವರೆಗೆ ಅದು ಹೋಗಲ್ಲ. ಆದ್ದರಿಂದ ಅವಿದ್ಯೆಯನ್ನು ತೆಗೆದುಬಿಟ್ಟು ಸಂಸಾರವನ್ನು ಪರ್ಮನೆಂಟ್ಲಾಗಿ, ಸಂಸಾರ ದುಃಖವನ್ನು ಸಮೂಲವಾಗಿ ಬೀಜ ಸಮೇತ ಕಿತ್ತುತ್ತಾ ಇದೆ. ಆದ್ದರಿಂದ ಬೀಜ ಸಮೇತ ಕಿತ್ತು ಏನು ಮಾಡ್ತದೆ? ನಿಬರ್ಹಣೇನ ಸ್ವಾಸ್ಥ್ಯ ಆದಾಯಕತ್ವ. ಸ್ಥ ಅಂದರೆ ನಿಲ್ಲುವುದು, ಸ್ಥ ಅಂದರೆ ನಿಲ್ಲುವುದು. ಸ್ವಸ್ಥ, ಹಿಂದಿ ಜನರು ಸ್ವಸ್ಥ ಅಂದರೆ ಆರೋಗ್ಯ ಎಂದು ಹೇಳ್ತಾರೆ ಗೊತ್ತಾ, ಹಿಂದಿಯಲ್ಲಿ ಸ್ವಾಸ್ಥ್ಯ ಕೈಸಹಾಯ ಎಂದು ಹೇಳ್ತಾರೆ. ಸ್ವಾಸ್ಥ್ಯ ಅಂದರೆ ಸ್ವಸ್ಥನಾಗಿರುವುದು ಸ್ವಾಸ್ಥ್ಯ. ಸ್ವಸ್ಥ ಅಂದರೆ ಸ್ವ ಅಂದರೆ ತಾನು, ಆತ್ಮ. ಸ್ಥ ಅಂದರೆ ತನ್ನಲ್ಲಿ ತಾನು ನಿಂತಿರುವುದು, ತಾನು ತಾನಾಗಿ ನಿಂತಿರುವುದು. ಅಂದರೆ ಏನು? ತಾನು ತಾನಾಗೇ ಆನಂದವಾಗಿರುವುದು, ತನಗೆ ಇನ್ನೊಂದು ತನಗಿಂತ ಯಾವುದು ಬೇಕಾಗಿಲ್ಲ, ತಾನು ತಾನಾಗಿ ಸಹಜ ಸ್ಥಿತಿಯಲ್ಲಿರುವುದು ಎಂದರ್ಥ. ಅಂದರೆ ಏನು? ಈ ಮೋಕ್ಷ ಎಂಬುದು ಸ್ವಾಭಾವಿಕ ಸ್ಥಿತಿ, ನ್ಯಾಚುರಲ್ ಸ್ಟೇಟ್. ಅದು ಪ್ರಯತ್ನದಿಂದ ಪಡ್ಕೊಂಡದ್ದಾದರೆ ನೋಡಿ, ಈ ಮುಷ್ಟಿ ಎಷ್ಟೊತ್ತು ಹಿಡಿತೀರಿ ನೀವು? ಈ ಮುಷ್ಟಿ ಹಿಡಿದ ಎಷ್ಟೊತ್ತಿರುತ್ತದೆ? ಮುಷ್ಟಿಯಲ್ಲಿ ಒಂದು ಪ್ರಯತ್ನ ಇದೆ ನೋಡಿ. ಈ ಮಸಲ್ಸ್ ಎಲ್ಲ ಬಿಗಿ ಹಿಡಿದಿದೆ, ಇದರಲ್ಲಿ ಒಂದು ಪ್ರೆಷರ್ ಅಪ್ಲೈ ಮಾಡಿದ್ದೀವಿ. ಎಷ್ಟೊತ್ತು ಇದರಲ್ಲಿ ಒತ್ತಡ ಮಾಡಿದ್ದೀವೋ ಅಷ್ಟೊತ್ತು ನಿಲ್ಲುತ್ತದೆ. ಎಷ್ಟೊತ್ತು ಮಾಡ್ತೀವಿ? ಒಂದು 5 ನಿಮಿಷ 10 ನಿಮಿಷ ನಂತರ ಬಾ ಆಯಾಸ ಆಗ್ತಾ ಇದೆ, ಸಾಕು ಅನಿಸುತ್ತೆ. ಎಲ್ಲಿ ಪ್ರಯತ್ನ ಇರುತ್ತದೋ ಆಯಾಸ ಇರುತ್ತದೆ. ಪ್ರಯತ್ನ ಸಾಕು ಅನಿಸುತ್ತದೆ, ಆಯ್ತಪ್ಪ ಬಿಡು ಅಂದರೆ ಬಿಟ್ಟರೆ, ಆ ಪ್ರಯತ್ನ ಬಿಟ್ಟರೆ ನೋಡಿ ಈ ಬಿಗಿ ಹೋಗುತ್ತದೆ. ಈ ಬಿಗಿ ಬಿಟ್ಟರೆ ಇದು ನೋಡಿ ತೆಗೆಯುತ್ತದೆ, ತೆಗೆಯುತ್ತದೆ, ತೆಗೆಯುತ್ತದೆ. ಎಷ್ಟು
ಎಷ್ಟುವರೆಗೆ ಕೈ ತೆಗೆಯುತ್ತದೆ? ಇನ್ನೂ ಸ್ವಲ್ಪ ಅಂದರೆ ಒಂದು ನ್ಯಾಚುರಲ್ ಸ್ಥಿತಿಗೆ ಬಂದಾಗ. ಈಗ ಏನು ಪ್ರಯತ್ನವೇ ಇಲ್ಲ ಅಲ್ಲವೇ, ಇದರಲ್ಲಿ ಯಾವ ಪ್ರಯತ್ನ ಇಲ್ಲ, ಎಲ್ಲ ಪ್ರಯತ್ನ ಬಿಟ್ಟು ಹೋಯಿತು. ಎಲ್ಲ ಪ್ರಯತ್ನ ಮುಗಿದು ಬಿಟ್ಟು ಎಲ್ಲ ಪ್ರಯತ್ನವನ್ನು ಡ್ರಾಪ್ ಸಹಜ ಸ್ಥಿತಿಗೆ ಬಂದ. ಈಗ ಅಷ್ಟೇ, ಈಗ ಪ್ರಯತ್ನವೇನಿಲ್ಲ, ತಾನು ತಾನು ಆಗಿದ್ದ ಸಹಜ ಸ್ಥಿತಿಯಲ್ಲಿ ಯಾವ ಆಯಾಸವಿಲ್ಲ, ಅದು ತಾನು. ಅಂದರೆ ಯಾವ ಆಯಾಸವಿಲ್ಲದ ನ್ಯಾಚುರಲ್ ಸ್ಟೇಟ್ ತಾನು ತಾನಾಗಿರುವುದು, ಅದು ಸ್ವಾಸ್ಥ್ಯ, ಅದೇ ಬ್ರಹ್ಮಸ್ವರೂಪ. ಮನುಷ್ಯ ಸಹಜ ಸ್ಥಿತಿಯನ್ನು ಬಿಟ್ಟು ಕೃತ್ರಿಮವಾಗಿ ಆಯಾಸ ಪಟ್ಕೊಳ್ತಾ ಇದ್ದಾನೆ, ಅದು ಜೀವಭಾವ. ಕೃತ್ರಿಮ ಆಯಾಸ, ಆರ್ಟಿಫಿಷಿಯಲ್ ಎಫರ್ಟ್ ಬಿಡು. ಬಿಡು ಅಂದರೆ ಬಿಡೋಕ್ಕಾಗಲ್ಲವೇ, ಪ್ರಯತ್ನ ಬಿಡು, ನಾವು ಬಿಡು ಅಂದರೆ ಬಿಡೋಕ್ಕಾಗ್ತದ? ಹಾಗೂ ಆಗ್ತಾ ಇಲ್ಲ. ಪ್ರಯತ್ನದ ಮೂಲ ಏನು ಆಸೆ, ಆಸೆದ ಮೂಲ ಕೊರತೆ, ಕೊರತೆದ ಮೂಲ ಜೀವಭಾವ. ಜೀವಭಾವ ಬಿಡುವವರೆಗೂ ಪ್ರಯತ್ನ ಬಿಡಲ್ಲ. ಜೀವಭಾವ ತಾನೇ ತಪ್ಪು ತಿಳುವಳಿಕೆ, ಇದು ಅಜ್ಞಾನ, ಮೋಹ, ಭ್ರಮ ಎಂದು ತಿಳ್ಕೊಂಡು ತನ್ನ ಸಾಕ್ಷಿಭಾವದಲ್ಲಿ, ಸ್ವರೂಪದಲ್ಲಿ ನಿಂತಿದ್ದರೆ ಅದು ಸ್ವಾಸ್ಥ್ಯ, ಸಹಜ ಸ್ಥಿತಿ. ಈ ಬ್ರಹ್ಮಜ್ಞಾನ, ಈ ಅನುಭವ ರೂಪ ಜ್ಞಾನ ಪುರುಷಾರ್ಥ ಏಕೆ ಆಗುತ್ತದೆ ಅಂದರೆ, ಎಲ್ಲ ಸಂಸಾರದ ಮೂಲ ಕಾರಣದಿಂದ ಸಮೂಲವಾಗಿ ಬೀಜದಿಂದ ಕಿತ್ತು ಹಾಕಿ ತನ್ನ ಸ್ವಸ್ವರೂಪದಲ್ಲಿ ನಿಮ್ಮನ್ನು ನೆಲೆ ನಿಲ್ಲಿಸುತ್ತದೆ, ಸ್ವಸ್ವರೂಪದಲ್ಲಿ ನಿಲ್ಲುವ ಹಾಗೆ ಮಾಡ್ತದೆ. ಸ್ವರೂಪದಲ್ಲಿ ನಿಲ್ಲುವುದು ಅಂದರೆ ಸ್ವರೂಪವಾಗಿ ಇರುವುದು ಅಷ್ಟೆ, ತನ್ನ ಸ್ವರೂಪದಲ್ಲಿ ನಿಲ್ಲುವುದು. ಸ್ವಾಸ್ಥ್ಯಂ ಅಂದರೆ ಸ್ವಸ್ವರೂಪದಲ್ಲಿ ನಿಲ್ಲುವುದು. ಆದಾಯಕಂ ಅಂದರೆ ಕೊಡುತ್ತದೆ ಅಂತ ಅರ್ಥ. ಆಧಾನಂ ಅಂದರೆ ಕೊಡುವುದು, ನಿಮ್ಮ ಸ್ವಸ್ವರೂಪದಲ್ಲಿ ನಿಲ್ಲಿಸುವುದು ಅಂತ ಅರ್ಥ. ಸ್ವಾಸ್ಥ್ಯಂ ಅಂದರೆ ಸಹಜ ಸ್ಥಿತಿ, ಆಧಾನಂ ಅಂದರೆ ಕೊಡುವುದು. ಸಹಜ ಸ್ಥಿತಿಯನ್ನು ಕೊಡುವುದಾಗಿರುವುದರಿಂದ ಇದು ಪರಮ ಪುರುಷಾರ್ಥ. ಅಂದರೆ ಈಗ ಫೈನಲ್ ಪುರುಷಾರ್ಥ, ಕಂಪ್ಲೀಟ್ ಪುರುಷಾರ್ಥ. ಪುರುಷಾರ್ಥ ಅಂದರೆ ಪುರುಷನಿಗೆ ಬೇಕೆನ್ನುವುದು. ಇದೇ ಫೈನಲ್ಲಿ ಬೇಕಾಗಿದ್ದು ಇದೆ, ಕಂಪ್ಲೀಟ್ ಬೇಕಾಗಿದ್ದು, ಟೋಟಲ್ಲಿ ಬೇಕಾಗಿದ್ದು ಇದೆ. ಇದು ಬಿಟ್ಟರೆ ಈಗ ಇನ್ನೇನು ಬೇಕು, ಇನ್ನು ಬೇಕೆನ್ನುವುದು ಉಳಿಯಲ್ಲ. ಯಾವುದು ಬೇಕನ್ಸಲ್ಲ, ಎವ್ರಿಥಿಂಗ್ ಕಂಪ್ಲೀಟ್ ಆಯಿತು. ಆದ್ದರಿಂದ ಈ ಬ್ರಹ್ಮಜ್ಞಾನವೇ ಪರಮ ಪುರುಷಾರ್ಥ. ಏಕೆ? ಸಮೂಲವಾಗಿ ಸಂಸಾರವನ್ನು ಕಿತ್ತು, ಮಿಕ್ಕ ಜನರು ಸಮೂಲವಾಗಿ ಕಿತ್ತುತ್ತಾ ಇಲ್ಲ, ಮೇಲೆ ಮೇಲೆ ಮುಚ್ಚುತ್ತಾ ಇದ್ದಾರೆ. ಇದು ಮೂಲದಿಂದ ಕಿತ್ತು ಹಾಕಿ ಸ್ವಸ್ವರೂಪದಲ್ಲಿ ತನ್ನ ಸಹಜ ಸ್ಥಿತಿಯಲ್ಲಿ ತಮ್ಮನ್ನು ನಿಲ್ಲಿಸಿಬಿಡ್ತದೆ ಎಂದು ಹೇಳಿಬಿಟ್ಟು ಈಗ ಮುಂದಿನ ಪ್ಯಾರಾಗ್ರಾಫು ತತ್ರ ಚ. ಮೊದಲನೇ ಪ್ಯಾರಾಗ್ರಾಫ್ ಆಯ್ತಲ್ಲ, ನೀವು ನಂತರ ಒಂದು ಪದ್ಧತಿ ಪಾಠ ಆದ ನಂತರ ಆ ದಿವಸದ ಪೋರ್ಷನ್ ನೀವು ಒಂದ್ಸಲ ಓದ್ಕೊಳ್ಳಬೇಕು. ನಾನು ಹೇಳಿದ ಅರ್ಥವೆಲ್ಲ ಆ ವಾಕ್ಯಗಳಲ್ಲಿ ಹೊಂದುತ್ತದ ಎಂದು ನಿಮಗೆ ನೋಡಬೇಕು. ಅಂದರೆ ಮುಂದೆ ಮುಂದೆ, ಈಗ ನಾವು ಪ್ರಾರಂಭದಲ್ಲಿದ್ದೀವಿ ಎಷ್ಟಿಲ್ಲ, ಮುಂದೆ ಮುಂದೆ ದೊಡ್ಡ ದೊಡ್ಡ ಪೋರ್ಷನ್ ಆಗ್ತದೆ. ಒಂದೊಂದು ಪ್ಯಾರಾಗ್ರಾಫ್ ಒಂದೊಂದು ಹಾಫ್ ಪೇಜ್ ಮುಂದುವರಿಯುತ್ತದೆ ಮುಂದೆ. ಆವಾಗ ಕೇಳಿದ ವಿಷಯಗಳನ್ನೆಲ್ಲ ಮತ್ತೆ ವಾಕ್ಯ ಓದಿಕೊಂಡ್ರೆ ಏನಾಗ್ತದಂದರೆ, ಈ ಹೇಳಿದ ವಿಷಯಗಳೆಲ್ಲ ಈ ಪದಕ್ಕೆ ಈ ಅರ್ಥ ಬಂತು, ಈ ಪದಕ್ಕೆ ಈ ವ್ಯಾಖ್ಯಾನ ಬಂತು, ಹಾಗೆ ನೋಡಿಕೊಂಡ್ರೆ ಮೊದಲನೇ ದಿವಸ. ಈಗ ನಂತರ ಇನ್ನು 3 ತಿಂಗಳು 6 ತಿಂಗಳ ನಂತರ ನೀವು ಓದಿಕೊಂಡಾಗ ಈ ವಾಕ್ಯ ಓದಿದ್ದರೆ ಆ ಹೇಳಿದ ಅರ್ಥವೆಲ್ಲ ಬಂದುಬಿಡ್ತದೆ. ಈ ಬಂದರೆ ಏನು ಲಾಭ ಅಂದರೆ, ಮತ್ತೆ ನೀವು ಮನನ ಧ್ಯಾನ ಮಾಡುವಾಗ ಇದು ಉಪಯೋಗವಾಗ್ತದೆ. ಏಕೆಂದರೆ ಇಲ್ಲದಿದ್ದರೆ ನೀವು ಕೇಳಿಬಿಟ್ರೆ ಮತ್ತೆ ಮರೆತು ಹೋದರೆ ಮತ್ತೆ ಇದೆಲ್ಲ ನೆನಪಿಸಿಕೊಳ್ಳೋದು ಕಷ್ಟವಾಗ್ತದೆ. ಮನನ ನಿಧಿಧ್ಯಾಸನ ಮಾಡುವಾಗ ಇದೆಲ್ಲ ಉಪಯೋಗವಾಗ್ತದೆ. ಅದಕ್ಕಾಗಿ ಪುಸ್ತಕ ಒಂದು ಹೆಲ್ಪ್, ಭಾಷ್ಯ ಹೆಲ್ಪ್ ಏನಂದರೆ, ಈ ವಾಕ್ಯ ಇಟ್ಕೊಂಡು ಹೇಳ್ತೀನಿ. ಈ ಹೇಳಿದ ವಿಷಯಗಳೆಲ್ಲ ನೀವು ನೋಡಿ, ಈ ನಿಶೇಷ, ಸಂಸಾರ ಬೀಜ, ಇದಕ್ಕೆ ಅವಿದ್ಯಾದಿ, ನಿಬರ್ಹಣ, ಸ್ವಾಸ್ಥ್ಯಾದಾಯಕ, ಈ ಒಂದೊಂದು ಪದ ಪದಕ್ಕೆ ಹೇಳಿದ್ದೀವಿ. ಸ್ವಾಸ್ಥ್ಯ ಆದಾಯಕ ಇಟ್ಕೊಂಡ್ರೆ ಇಷ್ಟೊತ್ತು ಹೇಳಿದ್ದೆಲ್ಲ ಬಂದು ಬಿಡ್ತದೆ. ಹಾಗೆ ಅದು ಮತ್ತೆ ನೀವು ಮನನ, ಯಾಕಂದರೆ ತುಂಬ ಹೊತ್ತು ಅನೇಕ ತಿಂಗಳು ವರ್ಷಗಟ್ಟಲೆ ಮಾಡಬೇಕಾಗ್ತದೆ, ಮನನ ನಿಧಿಧ್ಯಾಸನ ಮಾಡಬೇಕಾಗ, ಆವಾಗ ಇದೆಲ್ಲ ಉಪಯೋಗವಾಗ್ತದೆ. ಅದರಿಂದ ಆ ದಿವಸದ ಪಾಠ, ಆ ದಿವಸದ ಎಷ್ಟು ವಾಕ್ಯ ಇದೆಯೋ ಅದು ಸ್ವಲ್ಪ ನೋಡಿಕೊಂಡು ಹೇಳಿದ್ದೆಲ್ಲ ಸ್ವಲ್ಪ ಮನಸ್ಸಿಗೆ ಬಂದು ಬಿಟ್ಟರೆ ಈಗ ಇದ್ದು ಬಿಡ್ತದೆ, ಈಗ ಹೋಗಲ್ಲ. ಅದು ಮನನ ಮಾಡದಿದ್ದರೆ ಒಂದು ಸಲ ಚಿಂತನೆ ಮಾಡದಿದ್ದರೆ ಈಗ ಹೋಗ್ಬಿಡ್ತದೆ, ಮರೆತು ಹೋಗ್ತೀವಿ. ಈಗ ಮುಂದಿನ ವಾಕ್ಯ ಓದಿ. ತತ್ರಚ ಉಪದೇಶ ಪ್ರಾಧಾನ್ಯೇನ ಪ್ರಸ್ಥಿತತ್ವಾತ್ ಶ್ರುತ್ಯಪರಾಭಿಧಾನ ಶ್ರುತಿ ಅಪರ ಅಭಿಧಾನ, 3 ಪದಗಳಿವೆ. ಶ್ರುತಿ ಅಪರ ಅಭಿಧಾನ, ಅಭಿಧಾನಂ ಅಂದರೆ ಹೆಸರು. ಶ್ರುತ್ಯಪರಾಭಿಧಾನ, ಓಕೆ. ವೇದಾಂತ ಆಗಮ ಪ್ರಸ್ಥಾನ ಆಗಮ ಪ್ರಸ್ಥಾನ ಇತ್ಯಭಿಧೀಯಂತೆ
ಇತ್ಯಭಿಧೀಯಂತೆ ವೇದಮಂತ್ರ ಏನಾದರೂ ಹೇಳ್ಕೊಡ್ತಾ ಇದ್ದಾರೆ ನಮಗೆ? ನಮ್ದು ಶಾಖೆ ಗೊತ್ತಾಗಿಲ್ಲ ಸರ್. ಪರವಾಗಿಲ್ಲ, ಶಾಖೆ ಗೊತ್ತಿಲ್ಲ ಅಂದರೆ ಕೃಷ್ಣ ಯಜುರ್ವೇದನೆ ಓದ್ಬೋದು, ಯಾಕಂದ್ರೆ ಕೃಷ್ಣ ಯಜುರ್ವೇದ ಪ್ರಸಿದ್ಧ. ಅದೇ ಅವರು ಅದು ಗೊತ್ತಿಲ್ಲದೆ ಹೇಳೋದಿಲ್ಲ ಅಂತ. ಪರವಾಗಿಲ್ಲ, ಸಾಮಾನ್ಯ ಮಂತ್ರಗಳು ಪುರುಷ ಸೂಕ್ತಾದಿ ಮಂತ್ರಗಳು ಕೇಳಬಹುದು, ಯಾಕಂದ್ರೆ ಭಗವಂತ ಆರಾಧನ ರೂಪ. ತನ್ನ ಶಾಖ ಗೊತ್ತಿಲ್ಲದಿದ್ದರೆ ಗುರುಗಳ ಶಾಖ ತಗೊಂಡು ಕಲಿಯಬಹುದು ಎಂದಿದೆ. ಏಕೆಂದರೆ ನಾವು ಪೂರ್ತಿ ವೇದ ಏನು ಮಾಡ್ತಾ ಇಲ್ಲ, ಅದೇ ಅದು ಯಾರಿಗೆ ನಿಯಮ ಅಂದರೆ ಪೂರ್ತಿ ವೇದ ಓದಿಕೊಂಡು ಯಜ್ಞಯಾಗಾದಿಗಳು ಮಾಡುವವರಿಗೆ, ಅವರಿಗೆ ನಮಗೆ ಸುಮ್ಮನೆ ಸೂಕ್ತ ಇಷ್ಟ ಇದೆ. ಹಾಂ, ಕೆಲವು ಸೂಕ್ತಗಳಷ್ಟೇ, ಪಂಚಸೂಕ್ತ ಇರುತ್ತದೆ, ತೈತ್ತರೀಯ ಪಂಚಸೂಕ್ತ ರುದ್ರಚಮಕ, ಇದನ್ನು ಬಾಲಪಾಠ ಹೇಳ್ತಾರೆ. ಬಾಲಪಾಠ ಅಂದರೆ ಸುಮ್ಮನೆ ಒಂದು ಪ್ರೈಮರಿ ಸ್ಕೂಲ್ಗೆ ಬೇಕಾಗಿರುವ ವೇದದ ಅಂದರೆ ಏನು, ಪಂಚಸೂಕ್ತಗಳು. ಇನ್ನೊಂದೇನೆಂದರೆ ಈ ತೈತ್ತರೀಯ ಉಪನಿಷತ್ತು ಮೂರಿದೆ, ಇನ್ನೂ ಸ್ವಲ್ಪ ಇಷ್ಟವಿದ್ದರೆ ನಾಲ್ಕನೆಯದು ನಾರಾಯಣವಲ್ಲಿಯಲ್ಲಿ ತುಂಬ ಮಂತ್ರಗಳಿವೆ, ಸಂಧ್ಯಾವಂದನ ಮಂತ್ರಗಳು, ಮಿಕ್ಕ ಎಲ್ಲ ಎಲ್ಲೆಲ್ಲಿ ಬೇಕಾಗಿರುವ ಗಾಯತ್ರಿ ಆದಿಗಳು ಎಲ್ಲ ಅಲ್ಲಿ ಬಂದುಬಿಡುತ್ತದೆ ನಾಲ್ಕು. ನಂತರ ಸ್ವಲ್ಪ ರುದ್ರಚಮಕ ಇಷ್ಟೇ, ಇಷ್ಟು ಮಾತ್ರ ಕಲಿತುಕೊಂಡರೆ ಇದು ಬೇಸಿಕ್ ಬಾಲಪಾಠ, ಪ್ರೈಮರಿ ಸ್ಕೂಲ್ ವೇದದ ಪ್ರೈಮರಿ ಎಂದು ಹೇಳ್ತಾರೆ. ಇದರಿಂದ ಪೌರೋಹಿತ್ಯ ಮಾಡೋಕ್ಕಾಗಲ್ಲ, ತನ್ನ ತನ್ನ ಏನೋ ಸಾಧನೆಗಳು ಮಾಡ್ಕೊಳ್ಳೋಕೆ ಅಷ್ಟೇ ಅಲ್ಲ, ಅಷ್ಟೇ ಸಾಕು, ತಮ್ಮ ತಮ್ಮ ಸಾಧನೆ. ನನಗೂ ಇಷ್ಟ ಇದೆ ಆದರೆ ಅವ್ರು ಗೊತ್ತಿದ್ದೆ, ನಾನು ಹೇಳೋದಿಲ್ಲ ಅಂತ ಕೇಳಿದೆ ನಾನು. ನಾನು ಕೇಳಿ ನೋಡ್ತೇನೆ, ಯಾಕಂದರೆ ನಿಮ್ಮ ಪೂರ್ವಾಶ್ರಮರು ನೆಂಟರು ಯಾರಾದರೂ ಮುದುಕರಿದ್ದರೆ ಅವರನ್ನು ಕೇಳಿದರೆ ಗೊತ್ತ ಕೇಳಿದೆ ಸ್ವಾಮೀಜಿ. ಹಾಂ, ಜಮದಗ್ನಿ ಗೋತ್ರ ಅನ್ನೋದು ಒಂದು ಗೊತ್ತು. ಹಾಂ, ಅದು ಬಿಟ್ಟರೆ ಅಂದರೆ ಕೆಲವರು ನೋಡಿದ್ದೀವಿ, ಎಷ್ಟು ಜನರು ನೋಡಿದ್ವಲ್ಲ ವೇದ ಪಂಡಿತರನ್ನು ನೋಡಿದ್ದೀನಿ, ಅವರ ವೇದಶಾಖ ಬೇರೆ, ಕೃಷ್ಣ ಯಜುರ್ವೇದ ಓದ್ಕೊಂಡು ಬಂದರು ನೋಡಿ, ರಾಮಪ್ರಕಾಶ ಹಂಗೆ ಇದ್ದಾನಲ್ಲ ಅವರದ್ದು ಋಗ್ವೇದ, ಆದರೆ ಅವರು ಇಲ್ಲಿ ಯಜುರ್ವೇದ ಓದ್ಕೊಂಡು ನಂತರ ನಮ್ಮದು ಋಗ್ವೇದ ಎಂದು ತಿಳ್ಕೊಂಡು ಹೋಗಿ ಇಲ್ಲಿ ಹೋಗಿಲ್ಲೊಬ್ಬನು ಮಧ್ವ ಮಠದಲ್ಲಿ ವೇದ ಪಂಡಿತ ಋಗ್ವೇದ ಪಂಡಿತಿದ್ದ, ಅಲ್ಲಿ ಹೋಗಿ ಕೆಲವು ಋಗ್ವೇದ ಮಂತ್ರಗಳು ಕಲಿತುಕೊಂಡು ಬಂದರು ನಮ್ಮ ಶಾಖ ಎಂದು, ಅದು ನಂತರ ಕಲಿತುಕೊಂಡರು. ಅದಕ್ಕೆ ಮುಂಚೆ ಶುಕ್ರ ಕೃಷ್ಣ ಯಜುರ್ವೇದ ಹಾಗೆ ಆಯ್ತಿಲ್ಲೇ, ಕೃಷ್ಣ ಯಜುರ್ವೇದ ಇಲ್ಲೇ ಕಲಿತುಕೊಂಡರೆ ಹೆಚ್ಚು ಋಗ್ವೇದಿಗಳಾಗಿದ್ದರು. ತನ್ನ ಸ್ವಶಾಖ ಗೊತ್ತಿದ್ದರೆ ಸ್ವಶಾಖ ಕಲಿಯಬೇಕು, ಗೊತ್ತಿಲ್ಲದಿದ್ದರೂ ಯಾವುದೋ ಒಂದು ವೇದ ಓದುವುದು ಒಳ್ಳೆಯದು, ಗೊತ್ತಿಲ್ಲ ಎಂದು ಇದು ಓದಿಕೊಂಡು ನಂತರ ಗೊತ್ತಿದ್ದ ನಂತರ ಅದು ಓದಬಹುದು, ಏನಿದೆ ಅದರಲ್ಲಿ ಒಂದು ನಾಲ್ಕು ಮಂತ್ರಗಳು ಕಲಿಯಬಹುದು. ತನ್ನ ಶಾಖ ಗೊತ್ತಿರಬೇಕೆನ್ನುವುದು ನಾನು, ಗೊತ್ತಿಲ್ಲದಿದ್ದರೆ ಅಥವಾ ಯಾವುದೋ ಒಂದು ಕಾರಣದಿಂದ ಆಗದಿದ್ದರೆ ಇನ್ನೊಂದು ಶಾಖಕ್ಕೆ ಬದಲಾಯಿಸಿಕೊಳ್ಳಬಹುದು, ಅದೇನು ತಪ್ಪೇನಲ್ಲ, ಪಾಪ ಏನಲ್ಲ. ತನ್ನ ಶಾಖ ಗೊತ್ತಿಲ್ಲದಿದ್ದರೆ ಅಥವಾ ಆ ಓದುವಕ್ಕೆ ಆ ಗುರುಗಳು ಸಿಗದಿದ್ದರೆ ಇನ್ನೊಂದು ಶಾಖಕ್ಕೆ ಬದಲಾಯಿಸಿಕೊಂಡು ಅದೇ ಶಾಖದಲ್ಲಿ ಓದುತ್ತಾ ಇರಬಹುದು, ಏನು ಪರವಾಗಿಲ್ಲ. ಅವ್ರಿಗೆ ನೋಡಿ ಸ್ವಾಮೀಜಿ ನೋಡೋಣ, ಅಂದರೆ ಇದು ಸುಮ್ಮನೆ ಬದಲಾಯಿಸಬಾರದು, ಏನೋ ಚಾನ್ಸ್ ಸಿಕ್ಕಿದೆ ಅಂತ ಹಾಗಲ್ಲ, ಇಂಥದ್ದು ಪರಿಸ್ಥಿತಿ ಇದ್ದರೆ ಮಾತ್ರ ಬದಲಾಯಿಸಬೇಕು, ಇದು ಆಪತ್ಕಾಲ, ಸುಮ್ಮನೆ ಬದಲಾಯಿಸಬಾರದು. ಓಕೆ, ಎಷ್ಟೋ ಜನರು ನೋಡ್ತೀವಿ ಬಂದವರು ನಮಸ್ಕಾರ ಮಾಡ್ತಾರೆ, ನಿಮ್ಮದು ಯಾವ ವೇದಪ್ಪ ಅಂದರೆ ತಕ್ಷಣ ಹೇಳಿಬಿಡ್ತಾರೆ, ನಮ್ಮದು ಸ್ವಶಾಖ ಋಗ್ವೇದ ಆದರೆ ನಾನು ಓದಿದ್ದು ಕೃಷ್ಣ ಯಜುರ್ವೇದ ಹೇಳ್ತಾನೆ. ಹುಡುಗರು ಯಾರು ನಮಸ್ಕಾರ ಮಾಡುವಾಗ ತಮ್ಮ ಗೋತ್ರ ಶಾಖ ಹೇಳಿ ನಮಸ್ಕಾರ ಮಾಡ್ತಾರಲ್ಲ, ಸನ್ಯಾಸಿಗೆ ಮಾಡಬೇಕಾಗಿಲ್ಲ, ಗೃಹಸ್ಥರಿಗೂ ಮಾಡ್ತಾರೆ, ಸನ್ಯಾಸಿಗೆ ಗೋತ್ರ ಶಾಖ ಹೇಳಬೇಕಾಗಿಲ್ಲ, ನೇರಾಗಿ ಮಾಡ್ತಾರೆ, ಆದರೂ ಕೆಲವರು ಮಾಡ್ತಾರೆ. ಮಾಡಿದ್ದಾಗ ನಾನು ಕೇಳ್ತೀನಿ, ನಿಮ್ಮದು ಶಾಖ ಏನು? ನಂದು ಕೃಷ್ಣ ಯಜುರ್ವೇದ ಹೇಳಿ. ಅಲ್ಲ, ಋಗ್ವೇದ ಇದೆ. ಅದೇನಪ್ಪ ಕೃಷ್ಣ ಯಜುರ್ವೇದ ಋಗ್ವೇದ ಎರಡೆರಡು ಹೇಳ್ತಾ ಇದ್ದೀಯ ಅಂದರೆ, ಸ್ವಾಮೀಜಿ ನಮ್ಮ ಸ್ವಶಾಖ ಋಗ್ವೇದ ಆದರೆ ನಾನು ಓದಿದ್ದು ಕೃಷ್ಣ ಯಜುರ್ವೇದ, ಸ್ವಶಾಖ ಋಗ್ವೇದ ಓದಿದ್ದು ಶುಕ್ಲ ಕೃಷ್ಣ ಯಜುರ್ವೇದ. ಹಾಗಿದೆ, ಎಷ್ಟೋ ಜನರು ಬಂದು ನಮಸ್ಕಾರ ಮಾಡ್ತಾನೆ ಇದ್ದಾರೆ ವೇದ ಪಂಡಿತರು. ನಮಗೆ ತುಂಬ ಇಷ್ಟ ಇದೆ ಸ್ವಾಮೀಜಿ ಕಲಿಯುವ. ಏಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಆಗಮ ಪ್ರಸ್ಥಾನಂ ಎಂದು ನಾನು ಹೇಳಿದಾಗ ನೀವು ಆಗಮ ಪ್ರಸ್ಥಾನ ಬಿಡಿಸ್ತಾ ಇದ್ದೆ, ಅಲ್ಲಿ ಪ್ರಸ್ಥಾನ ಎನ್ನುವುದು ಪಾರ ಇದೆಲ್ಲ ಸಂಯುಕ್ತಾಕ್ಷರ ಇದೆ. ಸಂಯುಕ್ತಾಕ್ಷರ ಇದ್ದರೆ ಹಿಂದಿನ ಅಕ್ಷರ ಏನಾಗ್ತದೆ ಅಂದರೆ ಪಾ ಡಬಲ್ ಆಗಿಬಿಡ್ತದೆ. ನೀವು ನೋಡಿ ನನ್ನ ಉಚ್ಚಾರಣದಲ್ಲಿ ಆಗಮ ಪ್ರಸ್ಥಾನಂ, ನಾನು ಪಾ ಡಬಲ್ ಮಾಡಿದ್ದೀನಿ ಉಚ್ಚಾರಣದಲ್ಲಿ, ನೋಡಿ ಗಮನಿಸಲಿಲ್ಲ. ಆಗಮ ಪ್ರಸ್ಥಾನಂ ನೀವು ಹೇಳಬೇಡಿ, ನನ್ನದು ಗಮನಿಸಿ. ಆಗಮ ಪ್ರಸ್ಥಾನಂ ಒಂದು, ಆಗಮ ಪ್ರಸ್ಥಾನಂ ಪಾ ಡಬಲ್ ಆಯಿತು ನೋಡಿ, ಅದು ವೇದ ಅಧ್ಯಯನದಲ್ಲಿ ಇರುತ್ತೆ, ವೇದ ಅಧ್ಯಯನದಲ್ಲಿ ಆಗಿರುತ್ತೆ. ಶ್ರುತ್ಯಪರಾಭಿಧಾನ ಇಲ್ಲಿ ಅಂದರೆ ಏನು, ಆಗಮ ಉಪದೇಶ ಪ್ರಾಧಾನ್ಯನ, ಉಪದೇಶ ಪ್ರಾಧಾನ್ಯನ ಅಂದರೆ ಅಲ್ಲಿ ಸಂಯುಕ್ತಾಕ್ಷರ ಇದ್ದರೆ ಅದೊಂದು ಅಕ್ಷರ ಡಬಲ್ ಆಗುತ್ತದೆ, ಅದು ಶಿಕ್ಷಾ ಅಂದರೆ ಒಂದು ವೇದಾಂಗದ ಪದ್ಧತಿ. ಅದಕ್ಕಾಗಿ ನೀವು ಹೇಳುವುದರಲ್ಲಿ ನೋಡಿ ಹೇಳ್ತಾ ಇದ್ದೀವಿ, ನೀವು ಕಷ್ಟಪಟ್ಟು ಆಗಮ ಪ್ರಸ್ಥಾನ ನೀವು ಬಿಡಿಸಿ ಅದು ಆಗಮ ಪ್ರಸ್ಥಾನ ಡಬಲ್ ಹೇಳಬಹುದು,
ಅಂದರೆ ಅವಾಗ ಅರ್ಥವಾಯಿತು ನೀವು ವೇದ ಓದಲಿಲ್ಲ ಅನಿಸುತ್ತೆ, ಅದಕ್ಕಾಗಿ ಹಾಗೆ ಹೇಳ್ತಾ ಇದ್ದೀವಿ. ವೇದ ಓದಿದ್ದರೆ ಹಾಗೆ ಹೇಳಲ್ಲ, ಬೇರೆ ಹೇಳ್ತಾರೆ. ಅದರಿಂದ ಅವ್ರು ಹೇಳುವ ಪದ್ಧತಿಯಿಂದ ಗೊತ್ತಾಗ್ತದೆ ವೇದ ಓದಿದ್ದೇನೋ ಅಲ್ಲವ ಎಂದು ಗೊತ್ತಾಗ್ತದೆ. ಅದರಿಂದ ಆಗಮ ಪ್ರಸ್ಥಾನ ಮಿತ್ಯಭಿಧಿಯಂತೆ ಟೈಮೇ ಆಗಿಬಿಟ್ಟಿತು. ಒಂದು ಮಾತು ಹೇಳ್ತೀನಿ ಈಗ ಮುಂದಿನ ಪ್ಯಾರಾಗ್ರಾಫ್ ಏನೆಂದರೆ, ಶ್ರುತಿಯನ್ನು ಈಗ ವೇದಾಂತವು ಪ್ರಮಾಣ ಎಂದು ಹೇಳಿದ್ದೀವಿ. ಪ್ರಮಾಣದ ರೂಪವೇನು ಅಂದರೆ ಉಪದೇಶ ರೂಪ ಎಂದು ಹಿಂದೆ ಹೇಳಿದ್ದೀವಿ. ಪ್ರಮಾಣದ ರೂಪವೇನು ಅಂದರೆ ಶಬ್ದ ರೂಪ. ಶಬ್ದ ಅಂದರೆ ಅಕ್ಷರ ರೂಪ, ವಾಕ್ಯ ರೂಪ. ವಾಕ್ಯ ಶಬ್ದ, ವಾಕ್ಯಕ್ಕೆ ಶಬ್ದ ರೂಪ ಎಂದು ಹೇಳ್ತೀವಿ. ಈ ಶಬ್ದ ರೂಪವು ಹೇಗಿದೆ ಅಂದರೆ ಈ ಶಬ್ದವು ಓದಿಕೊಳ್ಳುವ ಶಬ್ದ ಅಲ್ಲ, ಉಪದೇಶ ಮಾಡುವ ಶಬ್ದ. ಮೊದಲು ಪ್ರಮಾಣ ಯಾವ ರೂಪವಿದೆ? ಶಬ್ದ ರೂಪ ಇದೆ. ಶಬ್ದ ಸ್ವಯಂ ಓದಿಕೊಳ್ಳುವ ಶಬ್ದ ಅಲ್ಲ, ಉಪದೇಶ ರೂಪ ಶಬ್ದ. ಈ ಉಪದೇಶ ರೂಪ ಶಬ್ದ ಮೂರು ಗ್ರಂಥಗಳಾಗಿದೆ, ಮೂರು ಗ್ರಂಥಗಳ ರೂಪದಲ್ಲಿದೆ. ಮೂರು ಗ್ರಂಥಗಳು ಯಾವುದು? ದಶ ಉಪನಿಷತ್ತುಗಳು, ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತ. ಅದಕ್ಕೋಸ್ಕರ ಈ ಶಬ್ದ ಪ್ರಮಾಣದ ರೂಪವನ್ನು ಹೇಳುತ್ತಾ ಇದ್ದಾರೆ. ರೂಪವು ಶಬ್ದ ರೂಪ, ಶಬ್ದವು ಉಪದೇಶ ರೂಪ. ಈ ಉಪದೇಶ ಹೇಗಿದೆ ಅಂದರೆ ಮೂರು ಬಗೆಯಾದ ಉಪದೇಶ ಇದೆ. ಅದನ್ನು ಈ ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ. ಮೊದಲು ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಗೀತ. ಅದು ಏನು ಎನ್ನುವುದು ಒಂದೊಂದಕ್ಕೆ ಒಂದೊಂದು ಎರಡು ವಾಕ್ಯಗಳು ಹೇಳ್ತಾರೆ. ಹೇಳಿಬಿಟ್ಟು ಈಗ ಮುಂದಿಗೆ ಸಾಧನೆಗಳು ಹೇಳಬೇಕು. ಅದು ಮುಂದೆ ಹೇಳ್ತಾನೆ ಈ ಪ್ಯಾರಾಗ್ರಾಫ್ ನಾಳೆ ಹೇಳ. ಇದರಲ್ಲಿ ಹೆಚ್ಚು ಡಿಸ್ಕಸ್ ಮಾಡತಕ್ಕದ್ದೇನಿಲ್ಲ, ಸುಮ್ಮನೆ ಶಬ್ದಾರ್ಥ ಹೇಳಿಕೊಂಡರೆ ಮುಗಿಯುತ್ತದೆ, ಟೈಮ್ ಆಯಿತು, ನಾಳೆ ಹೇಳೋಣ. ಈ ಆಗಮ ಪ್ರಸ್ಥಾನ ಅಂದರೆ ಉಪನಿಷತ್ತುಗಳು, ದೆನ್ ಬ್ರಹ್ಮಸೂತ್ರ, ನ್ಯಾಯ ಪ್ರಸ್ಥಾನ, ದೆನ್ ಗೀತಾ ಪ್ರಸ್ಥಾನ. ಆ ಪ್ರಸ್ಥಾನಗಳು ಏನು? ಪ್ರಸ್ಥಾನ ತ್ರಯ ಹೇಳ್ತೀವಿ. ಪ್ರಸ್ಥಾನ ಅಂದರೆ ಏನು, ಆ ತ್ರಯ ಏನು ಎನ್ನುವುದು ಸ್ವಲ್ಪ ಪರಿಚಯ ಮಾಡಿಕೊಟ್ಟು ಮುಂದುವರಿಯುತ್ತೀವಿ. ಇವತ್ತು ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ.